Hello students, good morning everyone. Today we'll start with part 9 of the chapter 6, Molecular Basis of Inheritance under the unit 7, Genetics and Evolution. So before starting with part 9, let me tell you what we have studied in the last video class. Okay, it was part 8. In that we studied about the regulation of gene mechanism. Okay, how the gene expresses, the regulation of the gene expression we have studied in the last class. There we have studied what is a gene and how the gene will be expressed and at what time that gene will express, okay, and whenever whatever the genes which are wanted that will be on and all other genes will be shut off. Okay, so yavaga ya genes bekagirutte aa genes matra on agutte aa genes en kelsa madbeku adana matra madutte. So yavaga ಇಲ್ಲದೆ ಇರುವಂಥ ಜೀನ್ಸು ಅಟ್ ಅ ಸೇಮ್ ಟೈಮ್ ಅದೇ ಟೈಮಲ್ಲಿ ಅದು ಆಫ್ ಆಗಿರುತ್ತೆ. ಓಕೆನಾ? ಸೊ ಯಾವಾಗ ಆನ್ ಆಗಬೇಕು ಅವಾಗ ಆನ್ ಆಗುತ್ತೆ, ಯಾವಾಗ ಆಫ್ ಆಗಬೇಕು ಅವಾಗ ಆಗುತ್ತೆ, ಮತ್ತು ಯಾವ ಟೈಮಲ್ಲಿ ಆಗಬೇಕು ಆ ಥರ ಆಗುತ್ತೆ. ಸೊ ಅದು ಯಾವ ಥರ ಆಗುತ್ತೆ ಅಂತ ಅದನ್ನು ಇನ್ ಡೀಟೇಲಾಗಿ ನಾವು ಲಾಸ್ಟ್ ಪಾರ್ಟ್ 8 ಓದಿದ್ವಿ. ಅದಾದಮೇಲೆ ಅದರಲ್ಲಿ ಒಪೆರಾನ್ ಅಂತ ಒಂದು ಎಕ್ಸಾಂಪಲನ್ನು ತೊಗೊಂಡು ಈ ಕೊಲಾಯಿಯಲ್ಲಿ ಲ್ಯಾಕ್ ಒಪೆರಾನ್ ಕಾನ್ಸೆಪ್ಟನ್ನು ತೊಗೊಂಡು ಯಾವ ಥರ ಜೀನ್ಸ್ ಯಾವಾಗ ಶಟ್ ಆಫ್ ಆಗುತ್ತೆ, ಶಟ್ ಆನ್ ಆಗುತ್ತೆ ಅಂತ ಓದಿದ್ವಿ. ಓಕೆ, ಸೊ ವಿತ್ ಅಷ್ಟನ್ನು ನಾವು ಪಾರ್ಟ್ 8 ಕಂಪ್ಲೀಟ್ ಆಗೋದ್ವಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇದು ಹೋಲ್ ಯೂನಿಟೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಎಕ್ಸಾಮ್ಸಲ್ಲಿ ಮತ್ತು ನಿಮ್ಮ ನೀಟ್ ಎಕ್ಸಾಮಲ್ಲಿ. ಓಕೆ, ಸೊ ಟುಡೇ ಇನ್ ದ ಪಾರ್ಟ್ 9 ವಿಲ್ ಬಿ ಸ್ಟಡಿಯಿಂಗ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂತ. ಸೊ ಹ್ಯೂಮನ್ಸಿನ ಜೀನ್ ಬಗ್ಗೆ ಅಥವಾ ಡಿ ಎನ್ ಎ ಬಗ್ಗೆ ಒಂದು ಮೆಗಾ ಪ್ರಾಜೆಕ್ಟ್ ಮಾಡ್ತಾರೆ, ಅದ್ರ ಬಗ್ಗೆ ನಾವು ಇವತ್ತು ಓದ್ತೀವಿ. ಓಕೆನಾ? ಸೊ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟಲ್ಲಿ ನೀವು ಇಂಟ್ರೊಡಕ್ಷನ್, ದೆನ್ ಗೋಲ್ಸ್ ಆ್ಯಂಡ್ ದೆನ್ ಸೈಲೆಂಟ್ ಫ್ಯೂಚರ್ಸ್ ಆರ್ ಸೇಲಿಯಂಟ್ ಫ್ಯೂಚರ್ಸ್ ಅಂತ ಹೇಳ್ತೀವಿ. ಸೇಲಿಯಂಟ್ ಫ್ಯೂಚರ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್, ಗೋಲ್ಸ್ ಆಫ್ ದ್ಯಾಟ್, ಇಷ್ಟನ್ನು ನಾವು ಇದರಲ್ಲಿ ಓದ್ತೀವಿ. ಓಕೆ, ಸೊ ದೆನ್ ವಾಟ್ ಆರ್ ದ ಟಾಪಿಕ್ಸ್ ವಿಲ್ ಬಿ ಕವರಿಂಗ್ ಇನ್ ಟುಡೇಸ್ ಕ್ಲಾಸ್? ಸೊ ವಿಲ್ ಬಿ ಕವರಿಂಗ್ ಅಬೌಟ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಓಕೆ, ಹೆಚ್ ಜಿ ಪಿ ಅಂತ ಹೇಳ್ತೀವಿ, ವಿಚ್ ಇಸ್ ಶಾರ್ಟ್ ಫಾರ್ಮಲ್ಲಿ ಹೆಚ್ ಜಿ ಪಿ. ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂದ್ರೇನು? ಇಂಟ್ರೊಡಕ್ಷನ್ ಅದ್ರ ಬಗ್ಗೆ, ದೆನ್ ಗೋಲ್ಸ್ ಏನು, ವಾಟ್ ಆರ್ ದ ಮೇನ್ ಏಮ್ಸ್ ಆರ್ ಗೋಲ್ಸ್ ಆಫ್ ದಟ್, ಆ ಪ್ರಾಜೆಕ್ಟನ್ನು ಯಾಕೆ ಇದು ಮಾಡ್ತಾರೆ, ವೈ ದಟ್ ಪ್ರಾಜೆಕ್ಟ್ ಹ್ಯಾಸ್ ಬೀನ್ ಅಂಡರ್ಟೇಕನ್ ಆ್ಯಂಡ್ ವಾಟ್ ಇಸ್ ದ ಏಮ್ ಬಿಹೈಂಡ್ ಇಟ್, ದೆನ್ ಮೆಥಡಾಲಜಿ ಆಫ್ ಹೆಚ್ ಜಿ ಪಿ. ಓಕೆ, ಅದರದ್ದು ಮೆಥಡಾಲಜಿ ಏನು, ಯಾವ ಮೆಥಡನ್ನು ಯೂಸ್ ಮಾಡಿಕೊಂಡು ಹ್ಯೂಮನ್ ಜೀನೋಮ್ನ ಇದು ಮಾಡಿದ್ದಾರೆ, ಅನಲೈಸ್ ಮಾಡಿದ್ದಾರೆ ಅಂತ. ದೆನ್ ಮೇಜರ್ ಅಪ್ರೋಚಸ್ ಯಾವ್ದು ಅಥವಾ ಮೇಜರ್ ಆಬ್ಜೆಕ್ಟಿವ್ಸ್ ಏನು ಈ ಮೆಥಡಾಲಜಿಯಲ್ಲಿ, ಮೇನ್ ಏನನ್ನ ಏಮನ್ನ ಇಟ್ಕೊಂಡು ಯಾವ ಒಂದು ಪ್ರೊಸೀಜರನ್ನು ಇಟ್ಕೊಂಡು ಮಾಡಿದ್ದಾರೆ ಅಂತ. ಅದಕ್ಕೆ ಪ್ರೊಸೀಜರ್ಸ್ ಏನಂತ, ಆ ಅಪ್ರೋಚಸ್ಸನ್ನು ನೀವು ರೀಚ್ ಆಗಬೇಕಾದ್ರೆ ಅದಕ್ಕೆ ಪ್ರೊಸೀಜರ್ ಏನಾಗಿರುತ್ತೆ ಅಂತ. ಅದಾದಮೇಲೆ ಸೇಲಿಯಂಟ್ ಫ್ಯೂಚರ್ಸ್ ಅಷ್ಟನ್ನು ಓದ್ತೀರಾ, ಸೇಲಿಯಂಟ್ ಫ್ಯೂಚರ್ಸ್ ಅಂತ ಹೇಳ್ತೀವಿ. ಓಕೆ, ಯುನೀಕ್ ಫ್ಯೂಚರ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಅರ್ಥ ಆಯ್ತಾ? ಇಂಟ್ರೊಡಕ್ಷನ್ ಮತ್ತು ಅದರದ್ದು ಗೋಲ್ಸ್ ಅಥವಾ ಏಮ್ಸ್ ಏನು, ಯಾತಕ್ಕೆ ಆ ಒಂದು ಪ್ರಾಜೆಕ್ಟನ್ನು ತೊಗೊಂಡಿದ್ದಾರೆ, ಆಮೇಲೆ ಮೆಥಡಾಲಜೀಸ್ ಆಫ್ ಹೆಚ್ ಜಿ ಪಿ ಅಂದರೆ ಯಾವ ಮೆಥಡನ್ನು ಯೂಟಿಲೈಸ್ ಮಾಡಿ ನಮಗೆ ಬೇಕಾಗಿರುವಂಥ ಗೋಲನ್ನು ಅಚೀವ್ ಮಾಡ್ತಾರೆ ಅಂತ. ಆಮೇಲೆ ಮೇಜರ್ ಅಪ್ರೋಚಸ್ ಯಾವ್ದ್ಯಾವುದು, ನೀವು ಆ ಒಂದು ಗೋಲನ್ನ ಅಪ್ರೋಚ್ ಇದು ಮಾಡಬೇಕಾದ್ರೆ, ಅಚೀವ್ ಮಾಡಬೇಕಾದ್ರೆ ನೀವು ಯಾವ ಥರ ಅಪ್ರೋಚ್ ಮಾಡ್ತೀರಾ ಅನ್ನೋದಕ್ಕೆ ಮೇಜರ್ ಅಪ್ರೋಚಸ್ ಅಂತ ಹೇಳ್ತೀವಿ. ಆ ಮೇಜರ್ ಅಪ್ರೋಚಸ್ ನೀವು ಮಾಡೋದಕ್ಕೋಸ್ಕರ ಯಾವ ಪ್ರೊಸೀಜರನ್ನು ನೀವು ಯೂಸ್ ಮಾಡ್ತೀರಾ ಅದನ್ನು ನಾವು ಪ್ರೊಸೀಜರ್ ಅಂತ ಹೇಳ್ತೀವಿ. ಓಕೆನಾ? ಫೈನಲಿ ಇದೆಲ್ಲ ನೀವು ಮಾಡಾದಮೇಲೆ ನಿಮ್ಗೇನು ಫೈನಲ್ ಆಗಿ ಸಿಕ್ತು, ಒಂದು ಅದರದ್ದು ಫ್ಯೂಚರ್ಸ್ ಏನು, ಸೇಲಿಯಂಟ್ ಫ್ಯೂಚರ್ಸ್ ಅಥವಾ ಒಂದು ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರ್ಸ್ ಆ ಒಂದು ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ದು ಏನೇನು ಸಿಕ್ಕೈತೆ ನಿಮಗೆ, ಫೈನಲ್ ವಾಟ್ ಇಸ್ ದ ರಿಸಲ್ಟ್ ಆಫ್ ದ್ಯಾಟ್ ಅನ್ನೋದು ನೀವು ಸೇಲಿಯಂಟ್ ಫ್ಯೂಚರ್ಸಲ್ಲಿ ಓದ್ತೀರಾ. ಓಕೆನಾ? ಸೊ ಮೂವಿಂಗ್ ಟು ದ ಇಂಟ್ರೊಡಕ್ಷನ್ ಹಿಯೋರ್, ದ ಎಂಟೈರ್ ಡಿ ಎನ್ ಎ ಇನ್ ದ ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ ಆಫ್ ಆ್ಯನ್ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ಜೀನೋಮ್. ಓಕೆನಾ? ಸೊ ನೀವು ಇಲ್ಲಿ ಎಂಟೈರ್ ಸೆಟ್ ಆಫ್ ಡಿ ಎನ್ ಎಯಲ್ಲಿ ಏನು ಓದ್ತೀರಾ ಅಂತ ಹೇಳಿದ್ರೆ, ಸೊ ಫಸ್ಟು ಹ್ಯೂಮನ್ ಜೀನೋಮ್, ಜೀನೋಮ್ ಅಂದರೆ ಏನು, ವಾಟ್ ಈಸ್ ದ ಜೀನೋಮ್ ಹಿಯರ್. ಸೊ ಡೆಫಿನೇಷನ್ ಆಫ್ ದ್ಯಾಟ್ ಜೀನೋಮ್ ಇಸ್ ಎಂಟೈರ್ ಡಿ ಎನ್ ಎ ಇನ್ ದ ಹ್ಯಾಪ್ಲಾಯ್ಡ್ ಸೆಟ್ ಆಫ್ ದ ಕ್ರೋಮೋಸೋಮ್ ಆಫ್ ಆ್ಯನ್ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ಜೀನೋಮ್. ಓಕೆ, ಒಂದು ಹ್ಯೂಮನ್ ಬಾಡಿಯಲ್ಲಿ ಎಷ್ಟೊಂದು ಡಿ ಎನ್ ಎ ಇರುತ್ತೆ, ಒಂದು ಹ್ಯೂಮನ್ ಬಾಡಿಯಲ್ಲಿ ಎಷ್ಟೊಂದು ಡಿ ಎನ್ ಎ ಇರುತ್ತೆ, ಆ ಫುಲ್ ಎಲ್ಲ ಡಿ ಎನ್ ಎ ನಮಗೆ ಯಾವ್ದ್ರಲ್ಲಿರುತ್ತೆ, ಕ್ರೋಮೋಸೋಮ್ಸಲ್ಲಿರುತ್ತೆ. ಓಕೆ, ದಟ್ ಹೋಲ್ ಡಿ ಎನ್ ಎ ವಿಚ್ ಇಸ್ ಪ್ರೆಸೆಂಟ್ ಇನ್ ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ ಈಸ್ ನಥಿಂಗ್ ಬಟ್ ದ ಜೀನೋಮ್ ಆಫ್ ದ ಆರ್ಗ್ಯಾನಿಸಮ್. ಓಕೆನಾ?
ಹ್ಯಾಪ್ಲಾಯ್ಡ್ ಅಂದರೆ ಎನ್ ನಂಬರ್ 23 ಕ್ರೋಮೋಸೋಮ್ಸ್ ಇರುತ್ತೆ, 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ವಿಲ್ ಬಿ ದೇರ್. ಓಕೆ, ಇಫ್ ಯು ಟಾಕ್ ಅಬೌಟ್ ಡಿಪ್ಲಾಯ್ಡ್ ಸೆಟ್ಸ್ 2N ಅಂತ ಹೇಳಬೇಕಾದ್ರೆ 46 ಕ್ರೋಮೋಸೋಮ್ ಇರುತ್ತೆ. ಅದೇ ಹ್ಯಾಪ್ಲಾಯ್ಡ್ ಅಂದರೆ ಎನ್ ನಂಬರ್ ಹೇಳಬೇಕಾದ್ರೆ 23 ಪೇರ್ಸ್ ಇರುತ್ತೆ. ಇಷ್ಟು ಕ್ರೋಮೋಸೋಮ್ಸಲ್ಲಿ ನಿಮ್ಗೆ ಎಷ್ಟು ಡಿ ಎನ್ ಎ ಇರುತ್ತೆ, ಆ ಫುಲ್ ಎಂಟೈರ್ ಡಿ ಎನ್ ಎನ ನಾವು ಜೀನೋಮ್ ಅಂತ ಕರಿತೀವಿ. ಮೇ ಬಿ ಅದು ಡಾಗಿಂದ ಆಗಿರ್ಬೋದು, ಕ್ಯಾಟಿಂದ ಆಗಿರ್ಬೋದು, ಒಂದು ಪ್ಲಾಂಟಿಂದ ಆಗಿರ್ಬೋದು, ಒಂದು ಆ್ಯಂಟಿಂದ ಆಗಿರ್ಬೋದು, ಅಥವಾ ಇನ್ಸೆಕ್ಟಿಂದ ಆಗಿರ್ಬೋದು. ಓಕೆ, ದ ಎಂಟೈರ್ ಡಿ ಎನ್ ಎ ಇನ್ ದ ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್. ಓಕೆ, ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮಲ್ಲಿ ಎಷ್ಟೊಂದು ಡಿ ಎನ್ ಎ ಅದ್ರ ಒಳಗಡೆ ಇರುತ್ತೆ, ಅದು ಫುಲ್ ಟೋಟಲಾಗಿ ಸಮ್ ಟೋಟಲಾಗಿ ನಾವು ಅದನ್ನು ಜೀನೋಮ್ ಅಂತ ಕರಿತೀವಿ. ಓಕೆ, ವಿ ಮೇ ಟಾಕ್ ಅಬೌಟ್ ಹ್ಯೂಮನ್ ಜೀನೋಮ್, ಅಥವಾ ನಾನು ಹೇಳಿದೆ ಡಾಗ್ ಯಾವ್ದ್ರದ್ದಾದ್ರೂ ಆ ಹ್ಯಾಪ್ ನಿಮ್ಗೆ ಗೊತ್ತಿರಂಗೆ. ಸೊ ಸೆಲ್ ಒಳಗಡೆ ನಿಮಗೆ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ ಒಳಗಡೆ ನಿಮಗೆ ಕ್ರೋಮೋಸೋಮ್ಸ್ ಇರುತ್ತೆ. ಹೌದಾ, ಕ್ರೋಮೋಸೋಮ್ಸ್ ಇನ್ಸೈಡ್ ದೇ ಇನ್ ದ ಕ್ರೋಮೋಸೋಮ್ಸ್ ದೇರ್ ಆರ್ ಡಿ ಎನ್ ಎ. ಓಕೆ, ಆ್ಯಂಡ್ ಇನ್ ದ ಡಿ ಎನ್ ಎ ದೇರ್ ಈಸ್ ಜೀನ್ಸ್. ಓಕೆ, ಆರ್ ದೇರ್ ಆರ್ ಜೀನ್ಸ್. ಸೊ ಆ ಜೀನ್ಸ್ ದಟ್ ವಿಲ್ ಬಿ ಹ್ಯಾವಿಂಗ್ ದ ಇನ್ಫಾರ್ಮೇಷನ್ ಫಾರ್ ಪ್ರೊಡಕ್ಷನ್ ಆಫ್ ದ ಪ್ರೋಟೀನ್ ಅಂತ ಇಷ್ಟು ನೀವು ತಲೆಯಲ್ಲಿ ಇಟ್ಕೊಂಡಿರಬೇಕು. ಓಕೆ, ಕೀಪ್ ಇಟ್ ಇನ್ ಮೈಂಡ್. ನಾವು ಸೊ ಇನ್ ಹ್ಯೂಮನ್ ಜೀನೋಮ್, ಹ್ಯೂಮನ್ಸಲ್ಲಿ ಡಿ ಎನ್ ಎ ಯಾವ ಥರ ಪ್ಯಾಕ್ ಆಗಿರುತ್ತೆ ಅಂದರೆ ಇಟ್ ಇಸ್ ಪ್ಯಾಕ್ಡ್ ಇನ್ 23 ಕ್ರೋಮೋಸೋಮ್. ಹೌದಾ, ನಮ್ಮದು ಎನ್ ನಂಬರು ಹ್ಯಾಪ್ಲಾಯ್ಡ್ ನಂಬರ್ ಬಂದು 23 ಪೇರ್ಸ್ ಇರುತ್ತೆ, 2N ನಂಬರ್ ಡಿಪ್ಲಾಯ್ಡ್ ನಂಬರ್ ಬಂದು 46 ಕ್ರೋಮೋಸೋಮ್ಸ್ ಇರುತ್ತೆ ಹ್ಯೂಮನ್ಸಲ್ಲಿ. ದೆನ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ವಾಸ್ ಲಾಂಚ್ಡ್ ಇನ್ 1990. ಓಕೆ, ಫಸ್ಟ್ ಟೈಮ್ ಇದು 1990 ಲಾಂಚ್ ಮಾಡ್ತಾರೆ. ಓಕೆ, ಆ್ಯಂಡ್ ಇಟ್ ವಾಸ್ ಅ 13-year ಪ್ರಾಜೆಕ್ಟ್. ಓಕೆ, ಅದು ಇದು 13-year ಪ್ರಾಜೆಕ್ಟ್ ಆಗಿರುತ್ತೆ, ಮತ್ತು ಇಟ್ ಗಾಟ್ ಕಂಪ್ಲೀಟೆಡ್ ಇನ್ ದ ಇಯರ್ 2003. ಓಕೆ, ಇಟ್ ಕಂಪ್ಲೀಟ್ ಆಗಿದ್ದು 2003. ಸೊ ಇಟ್ ಟುಕ್ ಹೋಲಿ 13 ವರ್ಷ ಇದನ್ನು ಮಾಡ್ತಾರೆ ಈ ಪ್ರಾಜೆಕ್ಟನ್ನು. ಓಕೆನಾ, 1990 ಸ್ಟಾರ್ಟ್ ಮಾಡ್ತಾರೆ ಮತ್ತು 2003 ಇದನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ಇಟ್ ಈಸ್ ಅ ವೆರಿ ಮೆಗಾ ಪ್ರಾಜೆಕ್ಟ್ ಹಿಯರ್. ಓಕೆ, ಆ್ಯಂಡ್ ದೆನ್ ಇದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಓನ್ಲಿ ಇಂಡಿಯಾ ವಾಸ್ ನಾಟ್ ದೇರ್. ಓಕೆ, ಇನ್ ಇಂಡಿಯಾ ವಾಸ್ ಆಲ್ಸೋ ಅ ಪಾರ್ಟ್. ಇಟ್ ವಾಸ್ ಕೋಆರ್ಡಿನೇಟೆಡ್, ತುಂಬ ಮೇನಾಗಿ ಕೋಆರ್ಡಿನೇಟ್ ಮಾಡಿದ ಯಾರು, ಅದು ಆಗೋದಕ್ಕೆ ಹೆಲ್ಪ್ ಮಾಡಿದ ಯಾರು ಅಂತ ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿ ಆ್ಯಂಡ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್. ಓಕೆ, ಇದು ಎನರ್ಜಿ ಆ್ಯಂಡ್ ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅನ್ನೋ ಡಿಪಾರ್ಟ್ಮೆಂಟು ಯುನೈಟೆಡ್ ಸ್ಟೇಟ್ಸಲ್ಲಿ. ಓಕೆ, ಇವರು ಇದನ್ನು ಕೋಆರ್ಡಿನೇಟ್ ಮಾಡ್ತಾರೆ. ಓಕೆ, ಇವ್ರ ಜೊತೆಗೆ ಅಡಿಷ್ನಲ್ ಕಾಂಟ್ರಿಬ್ಯೂಷನ್ಸ್ ಆರ್ ಆಲ್ಸೋ ದೇರ್. ಇದ್ರ ಜೊತೆಗೆ ಬೇರೆ ಯಾವ ಕಂಟ್ರೀಸು ಯಾವ ಒಂದು ಯೂನಿವರ್ಸಿಟೀಸು ಹೆಲ್ಪ್ ಮಾಡುತ್ತೆ ಈ ಒಂದು ಪ್ರಾಜೆಕ್ಟನ್ನ ಕಂಪ್ಲೀಟ್ ಮಾಡೋದಕ್ಕೆ ಅಂತ ಹೇಳಬೇಕಾದ್ರೆ ವೆಲ್ಕಮ್ ಟ್ರಸ್ಟ್ ಅಂತ, ದಿಸ್ ಈಸ್ ಒನ್ ಆಫ್ ದ ವೆಲ್ ನೋನ್ ಟ್ರಸ್ಟ್ ಇನ್ ಕೇಸ್ ಆಫ್ ಇನ್ ಯುನೈಟೆಡ್ ಕಿಂಗ್ಡಮಲ್ಲಿ ಇರುವಂಥದ್ದು ಇದು. ಅದ್ರ ಜೊತೆಗೆ ಜಪಾನ್, ಓಕೆ, ದೆನ್ ಚೈನಾ, ಫ್ರಾನ್ಸ್ ಆ್ಯಂಡ್ ಜರ್ಮನಿ, ದೀಸ್ ಆರ್ ಸಮ್ ಆಫ್ ದ ಕಂಟ್ರೀಸ್ ಅಲಾಂಗ್ ವಿತ್ US. ಇನ್ ಕಂಬೈನ್ಡ್ ವೇ ಇಷ್ಟೆಲ್ಲ ಕಂಟ್ರೀಸು ಸೇರಿ ನಮಗೆ US, ಯುನೈಟೆಡ್ ಕಿಂಗ್ಡಮ್, ಜಪಾನ್, ಚೈನಾ, ಫ್ರಾನ್ಸ್ ಆ್ಯಂಡ್ ಜರ್ಮನಿ ಇಷ್ಟೆಲ್ಲ ಕಂಟ್ರೀಸು ಸೇರಿ ಒಂದು ಕೊಲಾಬ್ರೇಟ್ ಆಗಿ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟನ್ನು ಮಾಡ್ತಾರೆ. ಓಕೆ, ದೆನ್ ಇಟ್ ಈಸ್ ದ ಫಸ್ಟ್ ಮೆಗಾ ಪ್ರಾಜೆಕ್ಟ್. ಓಕೆ, ಇದು ಫಸ್ಟ್ ಟೈಮ್ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಇಟ್ ಈಸ್ ದ ಫಸ್ಟ್ ಮೆಗಾ ಪ್ರಾಜೆಕ್ಟ್ ಇನ್ ಐಡೆಂಟಿಫೈಯಿಂಗ್, ಯಾವುದರಲ್ಲಿ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಸೀಕ್ವೆನ್ಸ್ ಆಫ್ ದ ನ್ಯೂಕ್ಲಿಯೋಟೈಡ್ಸ್ ಆ್ಯಂಡ್ ಮ್ಯಾಪಿಂಗ್ ಆಫ್ ಆಲ್ ದ ಜೀನ್ಸ್ ಇನ್ ದ ಹ್ಯೂಮನ್ ಜಿನೋಮ್. ಹ್ಯೂಮನ್ ಜಿನೋಮಲ್ಲಿ ಅದು ಓಕೆ ಅಂದರೆ ಎಂಟೈರ್ ಡಿ ಎನ್ ಎಯಲ್ಲಿ ಅದರದ್ದು ಸೀಕ್ವೆನ್ಸನ್ನು ಕಂಡುಹಿಡಿಯೋದಕ್ಕೋಸ್ಕರ, ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸನ್ನು ಐಡೆಂಟಿಫೈ ಮಾಡೋದಕ್ಕೋಸ್ಕರ. ನಾನು ಹೇಳಿದ್ದೀನಿ ಸೀಕ್ವೆನ್ಸಿಂಗ್ ಅಂದರೆ ಏನು ಅಥವಾ ಸೀಕ್ವೆನ್ಸ್ ಅಂದರೆ ಏನಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಆರ್ಡರ್ ಆಫ್ ದ 4 ಕೆಮಿಕಲ್ ಬಿಲ್ಡಿಂಗ್ ಬ್ಲಾಕ್ಸ್ ಕಾಲ್ಡ್ ಆಸ್ ನೈಟ್ರೋಜನ್ ಬೇಸಸ್. ಹೌದಾ, ATGC ಅಂತ. ಸೊ ಇದರದ್ದು ಬಿಲ್ಡಿಂಗ್ ಬ್ಲಾಕ್ಸನ್ನು ನಾವು ಕಂಡುಹಿಡಿಯೋದಕ್ಕೋಸ್ಕರ ಅದು ಯಾವ ಆರ್ಡ್ರಲ್ಲಿ ಬಂದೈತೆ, ಎ ಆದಮೇಲೆ ಯಾವ್ದು ಬರುತ್ತೆ, ಟಿ ಆದಮೇಲೆ ಯಾವ್ದು ಬರುತ್ತೆ ಅಂತ ಈ ಒಂದು ಆರ್ಡರ್ ಆಫ್ ಸೀಕ್ವೆನ್ಸನ್ನು ಐಡೆಂಟಿಫೈ ಮಾಡೋದಕ್ಕೋಸ್ಕರ ನಾವು ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಿಂಗ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದಾದಮೇಲೆ ಇದರಲ್ಲಿ ಸೀಕ್ವೆನ್ಸಿಂಗ್ ಮಾಡಾದಮೇಲೆ ಮ್ಯಾಪಿಂಗ್ ಮಾಡೋ ಅಂಥದ್ದು, ಮ್ಯಾಪಿಂಗ್ ಆಫ್ ಆಲ್ ದ ಜೀನ್. ವಾಟ್ ಈಸ್ ಮ್ಯಾಪಿಂಗ್ ಹಿಯರ್? ಮ್ಯಾಪಿಂಗ್ ಈಸ್ ನಥಿಂಗ್ ಬಟ್ ದ ಮೆಥಡ್ ಯೂಸ್ ಟು ಐಡೆಂಟಿಫೈ ದ ಲೋಕಸ್ ಆಫ್ ಅ ಜೀನ್. ಓಕೆ, ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಜೀನ್. ಸೊ ಐ ವಿಲ್ ಟೆಲ್ ಯು ಒನ್ಸ್ ಅಗೇನ್ ವಾಟ್ ಈಸ್ ಮ್ಯಾಪಿಂಗ್. ಇಟ್ ಈಸ್ ದ ಮೆಥಡ್ ಯೂಸ್ ಟು ಐಡೆಂಟಿಫೈ ದ ಲೋಕಸ್. ಲೋಕಸ್ ಅಂತ ಹೇಳಿದ್ರೆ ಲೊಕೇಶನ್.
ಕ್ರೋಮೋಸೋಮ್ ಮೇಲೆ ಆ ಜೀನ್ ಎಲ್ಲಿ, ಇಟ್ ಈಸ್ ದ ಪ್ಲೇಸ್ ವೇರ್ ದ ಜೀನ್ಸ್ ಆರ್ ಲೊಕೇಟೆಡ್ ಆನ್ ದ ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಓಕೆ, ಲೋಕಸ್ ಅಂದರೆ ಇಟ್ ಈಸ್ ದ ಪ್ಲೇಸ್ ವೇರ್ ದ ಜೀನ್ಸ್ ಆರ್ ಲೊಕೇಟೆಡ್ ಆನ್ ದ ಕ್ರೋಮೋಸೋಮ್ ಅಂತ. ಕ್ರೋಮೋಸೋಮ್ ಮೇಲೆ ಆ ಜೀನ್ ಯಾವ ಜಾಗದಲ್ಲಿ ಕೂತೈತೆ, ಓಕೆ, ಅದನ್ನು ಯಾವ ಜಾಗದಲ್ಲಿ ಸಿಚುವೇಟೆಡ್ ಆಗೈತೆ ಅನ್ನೋದು, ಆ ಪ್ಲೇಸನ್ನು ನಾವು ಲೋಕಸ್ ಅಂತ ಕರಿತೀವಿ. ಓಕೆ, ಸೊ ಜೀನ್ ಮ್ಯಾಪಿಂಗ್ ಅಥವಾ ಮ್ಯಾಪಿಂಗ್ ಅಂತ ಹೇಳಿದರೆ ಆ ಲೋಕಸ್ಸನ್ನು, ಆ ಒಂದು ಜೀನಿಂದು ಲೋಕಸನ್ನು ಕಂಡುಹಿಡಿತೀರಾ, ಅದ್ರ ಜೊತೆಗೆ ಡಿಸ್ಟೆನ್ಸ್ ಎಷ್ಟೈತೆ ಒಂದು ಜೀನ್ ಮತ್ತು ಇನ್ನೊಂದು ಜೀನಿಗೆ ಡಿಸ್ಟೆನ್ಸ್ ಎಷ್ಟು, ಓಕೆ, ಎಷ್ಟು ದೂರದಲ್ಲಿ ಐತೆ ಅಥವಾ ಎಷ್ಟು ಹತ್ತಿರ ಐತೆ ಅನ್ನೋದನ್ನು ನೀವು ಈ ಒಂದು ಮೆಗಾ ಪ್ರಾಜೆಕ್ಟಲ್ಲಿ ಸ್ಟಡಿ ಮಾಡ್ತೀರಾ. ಅದರಲ್ಲೂ ಇಟ್ ಈಸ್ ಮೇನ್ಲಿ 100% ಕಾನ್ಸಂಟ್ರೇಟಿಂಗ್ ಆನ್ ದ ಹ್ಯೂಮನ್ ಜೀನೋಮ್. ಬರೀ ಹ್ಯೂಮನ್ಸಲ್ಲಿ ಇರೋವಂಥ ಜೀನ್ಸ್ ಬಗ್ಗೆ ಮಾತ್ರ ಇದು ತುಂಬ ಇಂಪಾರ್ಟೆಂಟ್ ಆಗಿ ಪ್ರಾಜೆಕ್ಟ್ ಆಗೈತೆ. ಓಕೆ, ಆ್ಯಂಡ್ ದೆನ್ ವಾಟ್ ಹ್ಯಾಪನ್ಸ್ ಇಸ್ ಹ್ಯೂಮನ್ ಜೀನೋಮ್ ಕಂಟೆಂಟ್ಸ್ ಅಬೌಟ್, ಇದರಲ್ಲಿ ಹೇಳ್ತಾರೆ 3×10⁻⁹ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಂಡಿರಬೇಕು, ಇದು ತುಂಬ ಇಂಪಾರ್ಟೆಂಟು. ಓಕೆ, ಇದ್ರ ಮೇಲೆ ನಿಮಗೆ ನೀಟ್ ಕ್ವೆಶನ್ಸ್ ಇರುತ್ತೆ. 3×10⁻⁹ ಇರುತ್ತೆ ಟೋಟಲ್ ಜೀನೋಮು, ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೌದಾ, ಟೋಟಲ್ ಕ್ರೋಮೋಸೋಮ್ ಹ್ಯಾಪ್ಲಾಯ್ಡ್ ಬಂದು 23 ಇರುತ್ತೆ, ಅದೇ ಡಿಪ್ಲಾಯ್ಡ್ ಬಂದು ನಿಮಗೆ 46 ಇರುತ್ತೆ. ಓಕೆ, ನೌ ದಿಸ್ ಇಸ್ ಜಸ್ಟ್ ಅ ಸಿಂಬಲ್ ಟು ಶೋ ಯು ಹೌ ಸೀಕ್ವೆನ್ಸಿಂಗ್ ಮತ್ತು ಮ್ಯಾಪಿಂಗ್ ಯಾವ ಥರ ಮಾಡ್ತಿದ್ದಾರೆ, ಎರಡು ನ್ಯೂಕ್ಲಿಯೋಟೈಡ್ ಬೇಸಸ್ ಎಷ್ಟು ಯಾವ ಥರ ಅರೇಂಜ್ ಆಗಿರುತ್ತೆ ಅಂತ, ಮತ್ತು ಎರಡು ಜೀನ್ ಎಲ್ಲಿ ಡಿಸ್ಟೆನ್ಸ್ ಏನಿರುತ್ತೆ ಎರಡು ಜೀನ್ ಮಧ್ಯೆ, ಮತ್ತು ಅದು ಲೊಕೇಟೆಡ್ ಆಗಿರುತ್ತೆ ಕ್ರೋಮೋಸೋಮಲ್ಲಿ ಅಂತ, ಇಷ್ಟನ್ನ ನೀವು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟಲ್ಲಿ ಸ್ಟಡಿ ಮಾಡ್ತೀರಾ ಅಂತ ಇಲ್ಲಿ ತನಕ ನಿಮ್ಗೆ ಗೊತ್ತಾಯಿತು. ನೌ ಗೋಲ್ಸ್ ಆಫ್ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಆರ್ ಏಮ್ಸ್ ಆಫ್ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಓಕೆ, ಈ ಒಂದು ಪ್ರಾಜೆಕ್ಟನ್ನು ಅವರು ಡಿಸೈನ್ ಮಾಡಿದರೆ, ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದ್ರ ಹಿಂದೆ ಕೆಲವೊಂದು ಏಮ್ಸ್ ಇರುತ್ತೆ. ಆ ಏಮ್ ಅದು ಯಾತಕ್ಕೆ ಮಾಡ್ತಿದ್ದೀವಿ, ಅದ್ರ ಹಿಂದೆ ರೀಸನ್ ಏನೈತೆ, ನಮ್ಗೆ ಮಾಡಾದ್ಮೇಲೆ ಏನು ರಿಸಲ್ಟ್ ಸಿಗಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಮಾಡಿಕೊಂಡು ಒಂದು ಪ್ಲ್ಯಾನ್ ಹಾಕ್ಕೊಂಡು ಮಾಡಿರ್ತಾರೆ. ಸೊ ಇದು ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಏನೇನು ಗೋಲ್ಸ್ ಇಟ್ಕೊಂಡಿದ್ರು ಮೈಂಡಲ್ಲಿ ಅಂತ ಹೇಳಬೇಕಾದ್ರೆ, ಸೊ ಫಸ್ಟ್ ಗೋಲ್ ಬಂದು ನಿಮಗೆ ದೇರ್ ಆರ್ ಹಾರ್ಡ್ಲಿ 6-7 ಗೋಲ್ಸ್. ಓಕೆ, ಐಡೆಂಟಿಫೈ ಆಲ್ ದ ಎಸ್ಟಿಮೇಟೆಡ್ ಜೀನ್ಸ್ ಇನ್ ದ ಹ್ಯೂಮನ್ ಡಿ ಎನ್ ಎ. ಓಕೆ, ಹ್ಯೂಮನ್ ಡಿ ಎನ್ ಎಯಲ್ಲಿ ಇರೋವಂಥ ಎಲ್ಲ ಜೀನ್ಸನ್ನು ಐಡೆಂಟಿಫೈ ಮಾಡೋದು, ಎಷ್ಟು ಜೀನ್ಸ್ ಐತೆ, ಓಕೆ, ಮತ್ತು ಅದೆಲ್ಲೆಲ್ಲಿ ಲೊಕೇಟೆಡ್ ಆಗೈತೆ, ಆ ಜೀನ್ಸು ಕ್ರೋಮೋಸೋಮ್ ಮೇಲೆ ಎಲ್ಲಿ ಸಿಚುವೇಟೆಡ್ ಆಗೈತೆ, ಎಲ್ಲಿ ಕೂತ್ಕೊಂಡೈತೆ ಅಂತ. ಓಕೆ, ಆ್ಯಂಡ್ ದೆನ್ ಎರಡು ಜೀನ್ ಮಧ್ಯೆ ಏನು ಡಿಸ್ಟೆನ್ಸ್ ಐತೆ ಅನ್ನೋದನ್ನು ಇದೆಲ್ಲ ಈ ಒಂದು HGPಯಲ್ಲಿ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟಲ್ಲಿ ನಾವು ಇದು ಮಾಡ್ತೀವಿ. ಓಕೆ, ತಿಳ್ಕೊತೀವಿ. ಓಕೆನಾ, ಸೊ ದೆನ್ ಸೆಕೆಂಡ್ ಇಸ್ ಟು ಡಿಟರ್ಮೈನ್ ದ ಸೀಕ್ವೆನ್ಸಸ್ ಆಫ್ 3 billion ಕೆಮಿಕಲ್ ಬೇಸ್ ಪೇರ್ಸ್. ಓಕೆ, ನಾನು ಹೇಳಿದೆ 3×10⁻⁹ ಬೇಸ್ ಪೇರ್ಸ್ ಅಂತ ಹೇಳಿದೆ ಅಲ್ವಾ. 3×10⁻⁹ ಬೇಸ್ ಪೇರ್ಸ್ ಅಂತ ಹೇಳಿದ್ರೆ ನೀವು 1 ಆದಮೇಲೆ 9 zeros ಆ್ಯಡ್ ಮಾಡ್ತೀರಾ, ಸೊ ಇಟ್ ಈಸ್ ನಥಿಂಗ್ ಬಟ್ 3 billion ಕೆಮಿಕಲ್ ಬೇಸ್ ಪೇರ್ಸ್. ಓಕೆ, ವಾಟ್ ಆರ್ ಬೇಸ್ ಪೇರ್ಸ್? ಯು ನೋ ನೈಟ್ರೋಜನ್ ಬೇಸಸ್ ಓದಿದ್ದೀರಲ್ಲಪ್ಪ, 4 ಥರ ಇರುತ್ತೆ, ಪ್ಯೂರಿನ್ಸ್ ಆ್ಯಂಡ್ ಪಿರಿಮಿಡಿನ್ಸ್. ಓಕೆ, ಅಡಿನಿನ್ ಆ್ಯಂಡ್ ಗೋವನಿನ್ ಆರ್ ಪ್ಯೂರಿನ್ಸ್. ಓಕೆ, ಥೈಮಿನ್ ಆ್ಯಂಡ್ ಸೈಟೋಸಿನ್ ಓಕೆ ಆರ್ ಪಿರಿಮಿಡಿನ್. ಓಕೆನಾ, ದಟ್ ಮೇಕಪ್ ಹ್ಯೂಮನ್ ಡಿ ಎನ್ ಎ. ಇದನ್ನು ಡಿಟರ್ಮೈನ್ ಮಾಡೋದಕ್ಕೋಸ್ಕರ ಎಷ್ಟು 3 million ಬೇಸ್ ಪೇರು ಯಾವ ಥರ ಅರೇಂಜ್ ಆಗೈತೆ, ಒಂದು ಆದಮೇಲೆ ಇನ್ನೊಂದು ಯಾವ್ದು ಬರುತ್ತೆ ಅನ್ನೋದು ಎಲ್ಲನೂ ಕೂಡ ಇದರಲ್ಲಿ ಮಾಡ್ತಾರೆ. ಓಕೆ, ಕಂಡುಹಿಡಿತಾರೆ. ಅದಾದಮೇಲೆ ಥರ್ಡ್ ಗೋಲ್ ಏನು, ಟು ಸ್ಟೋರ್ ದಿಸ್ ಇನ್ಫಾರ್ಮೇಷನ್ ಇನ್ ಡೇಟಾ ಬೇಸಸ್. ಆಮೇಲೆ ಏನು ಡೇಟಾ ಸಿಕ್ಕಿರುತ್ತೆ ನಿಮಗೆ, ಏನಪ್ಪ ಡೇಟಾ ಅಂತ ಹೇಳಿದ್ರೆ ಸೀಕ್ವೆನ್ಸ್ ಮಾಡಿರ್ತಿರಲ್ಲ, ಸೀಕ್ವೆನ್ಸ್ ಇಸ್ ನಥಿಂಗ್ ಬಟ್ ಟು ನೋ ದ ಆರ್ಡರ್ ಆಫ್ ದ ಕೆಮಿಕಲ್ ಬೇಸಸ್. ಓಕೆ, ಅದು ಯಾವ ಥರ ಇದಾಗೈತೆ ಅನ್ನೋದ್ರನ್ನ ಕಂಡುಹಿಡಿಯೋದು, ಅದನ್ನು ನಾವು ಏನಂತ ಹೇಳ್ತೀವಿ, ಸೊ ವಿ ಕಾಲ್ ದಿಸ್ ಆಸ್ ಓಕೆ ಸೊ ಡೇಟಾ ಬೇಸ್ ಅಂತ ಹೇಳ್ತೀವಿ. ಇದನ್ನು ಸ್ಟೋರ್ ಮಾಡೋದು ಯಾವ ಥರ, ಫಸ್ಟು ಡಿಟರ್ಮೈನ್ ಮಾಡ್ತೀರಾ, ಆಮೇಲೆ ಸೀಕ್ವೆನ್ಸಿಂಗ್ ಮಾಡ್ತೀರಾ. ವಾಟ್ ಈಸ್ ಸೀಕ್ವೆನ್ಸಿಂಗ್? ಸೀಕ್ವೆನ್ಸ್ ಏನು, ಟು ಡಿಟರ್ಮೈನ್ ದ ಆರ್ಡರ್ ಆಫ್ ದ 4 ಕೆಮಿಕಲ್ ಬಿಲ್ಡಿಂಗ್ ಬ್ಲಾಕ್ಸ್ ಕಾಲ್ಡ್ ಆಸ್ ಬೇಸಸ್. ಓಕೆ, ಡಿ ಎನ್ ಎಲ್ಲಿ ಇರುವಂಥ 4 ಬೇಸಸ್ಸು ಯಾವ ಥರ ಅರೇಂಜ್ ಆಗೈತೆ, ಅದರದ ಆರ್ಡರ್ನ ಡಿಟರ್ಮೈನ್ ಮಾಡೋದನ್ನು ನಾವು ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಇಷ್ಟೆಲ್ಲ ನೀವು ತಿಳ್ಕೊಂಡಾದ್ಮೇಲೆ ಈ ಡೇಟಾನ ಸ್ಟೋರ್ ಮಾಡಬೇಕು. ಓಕೆ, ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್, ಆ ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡ್ತೀರಾ. ಓಕೆ, ಯಾವ ಥರ ಸ್ಟೋರ್ ಮಾಡ್ತೀರಾ, ಒಂದು ಸಿಸ್ಟಮಲ್ಲಿ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ತೀರಾ. ಓಕೆ, ನಿಮ್ಗೆ ಗೊತ್ತಿರಂಗೆ ಅದನ್ನು ಇವಾಗ ಒಂದು ಬ್ಯಾಂಕಲ್ಲಿ ಒಂದು ಸಾಫ್ಟ್ವೇರ್ ಇರುತ್ತೆ, ಆ ಬ್ಯಾಂಕಲ್ಲಿ ಬರುವಂಥ ಎಲ್ಲ ಕಸ್ಟಮರ್ಸ್ದು ಡೀಟೇಲ್ಸ್ ಅದರಲ್ಲಿರುತ್ತೆ. ಹೌದಪ್ಪ, ಆಮೇಲೆ ಒಂದು ಸ್ಕೂಲಲ್ಲಿ ಒಂದು ಕಾಲೇಜಲ್ಲಿ ಒಂದು ಸಾಫ್ಟ್ವೇರನ್ನು ಇಟ್ಕೊಂಡಿರ್ತಾರೆ,
ಅಲ್ಲಿ ಬರೋವಂಥ ಎಲ್ಲ ಸ್ಟೂಡೆಂಟ್ಸಿಂದು ಫ್ಯಾಕಲ್ಟೀಸ್ದು ಟೀಚರ್ಸ್ ಎಲ್ಲ ಇನ್ಫಾರ್ಮೇಷನ್ ಅದರಲ್ಲಿ ಸ್ಟೋರ್ ಮಾಡ್ತಾರೆ. ಆ ಥರ ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿ ಏನೇನು ಸೀಕ್ವೆನ್ಸಿಂಗ್ ಮಾಡಿ ಏನೇನು ಡೇಟಾ ಸಿಕ್ಕೈತೆ ಅದನ್ನು ಎಲ್ಲ ಒಂದು ಕಡೆ ಸ್ಟೋರ್ ಮಾಡ್ತಾರೆ. ಓಕೆ, ದೆನ್ ವಾಟ್ ಈಸ್ ದ ನೆಕ್ಸ್ಟ್ ಗೋಲ್ ಇಸ್ ಇದರ ಇಂಪ್ರೂವ್ ಟೂಲ್ಸ್ ಫಾರ್ ಡೇಟಾ ಅನಾಲಿಸಿಸ್. ಓಕೆನಾ, ಡೇಟಾ ಅನಾಲಿಸಿಸ್ ಮಾಡೋದಕ್ಕೆ ಇವಾಗ ಡೇಟಾ ಬೇಸ್ ಸಿಕ್ತು, ಅದನ್ನು ಯಾವ ಥರ ಅನಾಲಿಸಿಸ್ ಮಾಡ್ತೀವಿ, ಏನೋ ಏನು ಮಾಡ್ತೀರಾ ನೀವು ಅಂತ ಹೇಳಿದ್ರೆ, ಸೊ ಡಿ ಎನ್ ಎ ಯಾವ ಒಂದು ಸ್ಟ್ರೆಚ್ ಆಫ್ ಡಿ ಎನ್ ಎಲ್ಲಿ ಜೀನ್ಸ್ ಐತೆ, ಮತ್ತು ಅದರದ್ದು ಇನ್ಫಾರ್ಮ್ ಒಂದು ಜೀನ್ ಏನು ಕೆಲಸನ ಮಾಡುತ್ತೆ, ಯಾವ ಥರ ರೆಗ್ಯುಲೇಟ್ ಮಾಡುತ್ತೆ, ಯಾವ ಫಂಕ್ಷನನ್ನು ರೆಗ್ಯುಲೇಟ್ ಮಾಡುತ್ತೆ ಅನ್ನೋದು ನೀವು ತಿಳ್ಕೊತೀರಾ. ಅದಾದಮೇಲೆ ಅದ್ರ ಜೊತೆ ಜೊತೆಗೆ ಯಾವಾಗ ಟರ್ನ್ ಆನ್ ಆಗುತ್ತೆ, ಯಾವಾಗ ಟರ್ನಿಂಗ್ ಆಫ್, ಸ್ವಿಚ್ ಆನ್ ಸ್ವಿಚ್ ಆಫ್ ಯಾವಾಗ ಆಗುತ್ತೆ, ಇಷ್ಟೆಲ್ಲನೂ ಕೂಡ ನೀವು ಇದರಲ್ಲಿ ಅನಲೈಸ್ ಮಾಡಿರ್ತೀರಾ. ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ಟೂಲ್ಸ್ ಫಾರ್ ಡೇಟಾ ಅನಾಲಿಸಿಸ್. ಡೇಟಾನ ಅನಾಲಿಸಿಸ್ ಮಾಡೋದಕ್ಕೋಸ್ಕರ, ಓಕೆ, ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಟೂಲ್ಸು ಅಂದರೆ ಹೊಸ ಹೊಸ ಸಾಫ್ಟ್ವೇರು, ಹೊಸ ಹೊಸ ಟೆಕ್ನಿಕ್ಸು, ರಿಸರ್ಚನ್ನ ಮಾಡ್ತೀರಾ. ಓಕೆನಾ, ಅದಾದಮೇಲೆ ಸೊ ನೆಕ್ಸ್ಟ್ ಗೋಲ್ ಏನಪ್ಪ ಅಂತ ಹೇಳಬೇಕಾದ್ರೆ ಟ್ರಾನ್ಸ್ಫರ್ ರಿಲೇಟೆಡ್ ಟೆಕ್ನಾಲಜೀಸ್ ಟು ಅದರ್ ಸೆಕ್ಟರ್. ಇವಾಗ ನಾವು ಇದನ್ನು ಮಾಡ್ತಿರೋದು ಯೂಶ್ವಲಿ ಇದು ಜೆನೆಟಿಕ್ಸಲ್ಲಿ ಬರುತ್ತೆ, ಓಕೆ, ಅಥವಾ ಐ ಕ್ಯಾನ್ ಸೇ ಮಾಲಿಕ್ಯುಲರ್ ಬಯಾಲಜಿಯಲ್ಲಿ ಬರುತ್ತೆ. ಇವಾಗ ಇದು ಒಂದು ಸೆಕ್ಟರ್ ಆಯಿತು, ಒಂದು ಪಾರ್ಟ್, ಒಂದು ಬ್ರಾಂಚ್, ಒಂದು ಸಬ್ಜೆಕ್ಟ್. ಇದರಿಂದ ನಮಗೆ ಮ್ಯಾಥಮೆಟಿಕ್ಸಲ್ಲಿ ಏನಾದರೂ ಹೆಲ್ಪ್ ಆಗತ್ತಾ, ಅಥವಾ ಟೆಕ್ನಾಲಜಿಯಲ್ಲಿ ಏನಾದರೂ ಹೆಲ್ಪ್ ಆಗತ್ತಾ, ಓಕೆ, ಆರ್ ವೆದರ್ ಇಟ್ ಈಸ್ ಹೆಲ್ಪ್ಫುಲ್ ಇನ್ ಕಾಮರ್ಸ್ ಫೀಲ್ಡ್, ಇದನ್ನು ಯೂಸ್ ಮಾಡೋದು ಒಂದಕ್ಕೊಂದು ರಿಲೇಟ್ ಮಾಡೋದು. ಓಕೆ, ಟ್ರಾನ್ಸ್ಫರ್ ರಿಲೇಟೆಡ್ ಟೆಕ್ನಾಲಜೀಸ್ ಟು ಅದರ್ ಸೆಕ್ಟರ್ಸ್. ಓಕೆ, ಅರ್ಥ ಆಯಿತಾ? ಟ್ರಾನ್ಸ್ಫರ್ ರಿಲೇಟೆಡ್ ಟೆಕ್ನಾಲಜೀಸ್ ಟು ಅದರ್ ಸೆಕ್ಟರ್ಸ್, ಇದರಲ್ಲಿ ಸಿಕ್ಕಿರುವಂಥ ಡೇಟಾ ಬೇಸ್ನ ನೀವು ಯಾವ ಥರ ಟ್ರಾನ್ಸ್ಫರ್ ಮಾಡ್ಬೋದು, ಅದಕ್ಕೆ ಯಾವ ಟೆಕ್ನಾಲಜಿನ ನೀವು ಯೂಟಿಲೈಸ್ ಮಾಡ್ಕೋಬೇಕು ಅಂತ. ಓಕೆ, ಒಂದು ಇನ್ಫಾರ್ಮೇಷನ್ ಸಿಕ್ಕೈತೆ, ಅದನ್ನು ಸ್ಟೋರ್ ಮಾಡಿದ್ದೀರಾ, ಅದನ್ನು ಬೇರೆ ಸೆಕ್ಟರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಯಾವ ಥರ ನೀವು ಟೆಕ್ನಾಲಜಿನ ಹೊಂದ್ಕೋತೀರಾ ಅಂತ. ಓಕೆ, ಸೊ ದಿಸ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇಸ್ ಅಡ್ರೆಸ್ ಮಾಡೋದು. ಓಕೆ, ದ ಎಥಿಕಲ್, ಲೀಗಲ್ ಆ್ಯಂಡ್ ಸೋಷಿಯಲ್ ಇಶ್ಯೂಸ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ದಟ್ ಮೇ ಅರೈಸ್ ಫ್ರಮ್ ದ ಪ್ರಾಜೆಕ್ಟ್. ಓಕೆ, ಸೊ ನಿಮಗೆ ಗೊತ್ತಿರಂಗೆ ಇವಾಗ ನಮಗೆ ಡಿಸೆಕ್ಷನ್ಸ್ ಎಲ್ಲ ಬ್ಯಾನ್ ಮಾಡಿದ್ದಾರೆ, ಎಥಿಕ್ ಕಮಿಟಿ ಅಂತ ಒಂದು ಕಮಿಟಿ ಬಂದೈತೆ. ಓಕೆ, ಸೊ ವಿ ಆರ್ ನಾಟ್ ಸಪೋಸ್ ಟು ಡಿಸೆಕ್ಟ್ ಎನಿ ಆಫ್ ದ ಆ್ಯನಿಮಲ್ ಅಂತ, ಅವರು ಯಾವ ಪ್ರಾಣಿ ಹಿಂಸೆನೂ ಮಾಡಬಾರ್ದು, ನಾವು ಡಿಸೆಕ್ಷನ್ ಮಾಡೋದಕ್ಕೆ ಕಟ್ ಮಾಡ್ತೀವಿ, ಓಕೆ, ಹಾರ್ಮ್ ಮಾಡ್ತೀವಿ, ಅದಕ್ಕೆ ಪೇನ್ ಆಗುತ್ತೆ ಅಂತ ಅದನ್ನು ಅವಾಯ್ಡ್ ಮಾಡಿದ್ದಾರೆ. ಸೊ ಇಲ್ಲಿ ಯಾವುದೇ ಆ್ಯನಿಮಲ್ಗೆ ಮಾಡಬಾರ್ದು ಅಂತ ಹೇಳಿದಾಗ ದಿಸ್ ಜೀನೋಮ್, ದಿಸ್ ಪ್ರಾಜೆಕ್ಟ್ ಈಸ್ ಮೇನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಹ್ಯೂಮನ್. ಹೌದಾ, ಹ್ಯೂಮನ್ಸಿಂದ ಕ್ರೋಮೋಸೋಮ್ಸ್ ತೊಗೊಂಡು ಅವ್ರ ಜೀನನ್ನ ತೊಗೊಂಡು ನಾವು ಇಲ್ಲಿ ಒಂದು ಪ್ರಾಜೆಕ್ಟನ್ನು ಮಾಡ್ತಿದ್ದೀವಿ. ಸೊ ಆಬ್ವಿಯಸ್ಲಿ ನಾವು ಆ್ಯನಿಮಲ್ಸನ್ನೇ ಕಿಲ್ ಮಾಡಬಾರ್ದು ಅಂತ ಹೇಳುವಾಗ ಹ್ಯೂಮನ್ಸ್ ಮೇಲೆ ಮಾಡ್ತಿದ್ದೀರಾ ಅಂದರೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಹೌದಲ್ವಾ? ಆವಾಗ ಎಥಿಕಲ್ ಇಶ್ಯೂಸ್ ಬರುತ್ತೆ. ಸೊ ಎಥಿಕಲ್ ಇಶ್ಯೂಸ್ ಅಂದರೆ ಏನಂತ ನಾನು ಹೇಳಬೇಕಾದ್ರೆ, ಇವಾಗ ನೀವೊಂದು ಪ್ರಾಣಿನ ಸಾಕಿರ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಒಂದು ನಾಯಿ ಸಾಕಿರ್ತೀರಾ, ಅದ್ರ ಜೊತೆ ತುಂಬ ಚೆನ್ನಾಗಿ, ಅದು ನಿಮ್ಮ ಜೊತೆ ತುಂಬ ಚೆನ್ನಾಗಿರುತ್ತೆ, ನೀವು ವಾಕ್ಗೆ ಹೋದರೆ ಜೊತೆಗೆ ವಾಕಿಗೆ ಬರುತ್ತೆ. ಸೊ ಅದು ನಿಮ್ಮ ಜೊತೆನೇ ಕೂತ್ಕೊಂಡು ಊಟ ಮಾಡುತ್ತೆ, ತಿಂಡಿ ಮಾಡುತ್ತೆ, ಎಲ್ಲ ಮಾಡುತ್ತೆ. ಓಕೆ, ನೀವು ಎಲ್ಲೆಲ್ಲಿ ಹೋಗ್ತೀರಾ ನಿಮ್ಮ ಹಿಂದೆ ಬರ್ತಿರತ್ತೆ. ಸೊ ಅದು ಸಡನ್ನಾಗಿ ಇಫ್ ಇಟ್ ಡೈಸ್ ಒನ್ ಡೇ, ಓಕೆ, ಏನೋ ಆಗಿ ಸತ್ತೋಯ್ತು, ಆವಾಗ ನಿಮಗೆ ಹೆಂಗೆ ಅನಿಸುತ್ತೆ? ಯು ಫೀಲ್ ಪೇನ್, ರೈಟ್? ಸೊ ನೋವಾಗುತ್ತೆ, ಜೊತೆಗೆ ಇಷ್ಟು ದಿವಸ ಇತ್ತಲ್ಲ, ಯಾವುದೋ ಒಂದು ನಾಯಿ ಆಗಿರ್ಬೋದು, ಬೆಕ್ಕು ಆಗಿರ್ಬೋದು, ನಿಮ್ಗೆ ಪೇನ್ ಆಗುತ್ತಲ್ಲ. ಸೊ ಸ್ವಲ್ಪನಾದರೂ ಅದು ಜೊತೆಗೆ ಇದ್ದಿದ್ದು ಅದೆಲ್ಲ ನೀವು ನೆನೆಸ್ಕೋತೀರಾ, ಸೊ ಇರಬೇಕಿತ್ತು ಅಂತ ಆಗುತ್ತೆ. ಸೊ ದಟ್ ಅಟ್ಯಾಚ್ಮೆಂಟ್ ಆ್ಯಂಡ್ ಲವ್ ಟುವರ್ಡ್ಸ್ ದಟ್ ಆ್ಯನಿಮಲ್, ಓಕೆ, ನಿಮ್ಮ ಮಧ್ಯೆ ಆ ಒಂದು ಆ್ಯನಿಮಲ್ ಮಧ್ಯೆ ಇರೋವಂಥ ಆ ಒಂದು ರಿಲೇಷನ್ಶಿಪ್ಪನ್ನು ನಾವು ಎಥಿಕ್ಸ್ ಅಂತ ಹೇಳ್ತೀವಿ. ಹೌದಾ, ಅರ್ಥ ಆಯಿತಾ? ಸೊ ದಿಸ್ ಇಸ್ ವಾಟ್ ಆ ಆ್ಯನಿಮಲ್ ಅಂತ ಅಲ್ಲ, ಹ್ಯೂಮನ್ಸ್ ಮತ್ತು ಹ್ಯೂಮನ್ಸ್ ಮಧ್ಯೆ ಇರೋದಕ್ಕೂ ಕೂಡ ನಾವು ಎಥಿಕ್ಸ್ ಅಂತ ಕೂಡ ಹೇಳ್ತೀವಿ. ಅರ್ಥ ಆಯಿತಾ? ಅ ಫೀಲಿಂಗ್ ಆಫ್ ಅಟ್ಯಾಚ್ಮೆಂಟ್, ಓಕೆ, ಟುವರ್ಡ್ಸ್ ಅನ್ ಅದರ್ ಆ್ಯನಿಮಲ್ ಆರ್ ಅದರ್ ಹ್ಯೂಮನ್. ಇದು ಇವಾಗ ಇದೇನಾಗುತ್ತೆ, ಎಥಿಕಲ್ ಇಶ್ಯೂಸ್ ಆಯಿತು. ನೀವು ಒಂದು ಹ್ಯೂಮನನ್ನು ತೊಗೊಂಡು ನೀವು ಅದನ್ನು ಒಂದು ಮಾಡಲ್ ಆರ್ಗ್ಯಾನಿಸಮ್ ಆಗಿ ಲ್ಯಾಬಲ್ಲಿ ಇಟ್ಕೊಂಡು ನೀವು ಸ್ಟಡಿ ಮಾಡ್ತೀರಾ, ಸೆಲ್ ತೊಗೋತೀರಾ, ಇದು ಮಾಡ್ತೀರಾ ಅಂತ ಹೇಳಬೇಕಾದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಪ್ರಾಣಿಗಳ ಮೇಲೇ ನಾವು ರಿಸರ್ಚ್ ಮಾಡೋದು ಕಷ್ಟ ಇದ್ದಾಗ ಹ್ಯೂಮನ್ಸ್ ಮೇಲೆ ಮಾಡೋದು ಕಷ್ಟ ಅಲ್ವಾ? ದೆನ್ ಲೀಗಲ್ ಇಶ್ಯೂಸ್, ಓಕೆ, ಲೀಗಲ್, ಗೌರ್ಮೆಂಟ್ ಆರ್ಡರ್ ಕೊಟ್ಟೈತಾ ಇದನ್ನು ಮಾಡೋದಕ್ಕೆ, ಕೊಟ್ಟಿಲ್ವಾ? ಓಕೆ, ಸೊ ಇದೆಲ್ಲ ಇಲ್ಲಿ ಇಶ್ಯೂ ಆಗುತ್ತೆ. ಅದಾದಮೇಲೆ ಸೋಷಿಯಲ್ ಇಶ್ಯೂಸ್, ಓಕೆ, ಕೆಲವೊಬ್ರಿಗೆ ಇಷ್ಟ ಇರೋದಿಲ್ಲ ಸೊಸೈಟಿಯಲ್ಲಿ ಅದು ಮಾಡೋದು ಬೇಡ ಅಂತ ಇರುತ್ತೆ. ಸೊ ಮಾಡೋದು ಕೆಲವೊಬ್ರಿಗೆ ಇಷ್ಟ ಇರೋದಿಲ್ಲ, ಆವಾಗ ಸೋಷಿಯಲ್ ಇಶ್ಯೂಸ್ ನಮಗೆ ಕ್ರಿಯೇಟ್ ಆಗುತ್ತೆ. ಇಷ್ಟೆಲ್ಲನೂ ಕೂಡ ಅಡ್ರೆಸ್ ಮಾಡಿಕೊಂಡು ಅದೆಲ್ಲನೂ ಕೂಡ ಆನ್ಸರ್ ಮಾಡಿಕೊಂಡು ಫೈನಲಾಗಿ ನಾವೇನು ಮಾಡಬೇಕು ಆ ಪ್ರಾಜೆಕ್ಟನ್ನ ಕಂಪ್ಲೀಟ್ ಮಾಡೋವಂಥದ್ದು ಇದರದ್ದು ಗೋಲ್ ಆಗಿರುತ್ತೆ. ಅರ್ಥ ಆಯಿತಾ? ಸೊ ಇಷ್ಟು, ದೀಸ್ ಆರ್ ದ ಗೋಲ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ನಾವು
let us move on to the representative diagram of human genome project. ಇದರಲ್ಲಿ ನೀವು ನೋಡ್ತೀರಾ ಏನು ತಗೋತೀರಾ, ಯು ವಿಲ್ ಟೇಕ್ ಹ್ಯೂಮನ್ ಆಸ್ ಎ ಮಾಡೆಲ್ ಆರ್ಗ್ಯಾನಿಸಮ್, ಸೆಲ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, ಅದರಲ್ಲಿ ಇರೋವಂಥ ಕ್ರೋಮೋಸೋಮ್ಸನ್ನು ತಗೋತೀರಾ, ಕ್ರೋಮೋಸೋಮ್ಸಲ್ಲಿ ಇರೋವಂಥ ಡಿ ಎನ್ ಎನ ಸೀಕ್ವೆನ್ಸಿಂಗ್ ಮಾಡ್ತೀರಾ. ಓಕೆ, ಯು ವಿಲ್ ಟೇಕ್ ಸ್ಟ್ರೆಚ್ ಆಫ್ ಎ ಡಿ ಎನ್ ಎ ತೊಗೊಂಡು ಅದನ್ನು ಸೀಕ್ವೆನ್ಸಿಂಗ್ ಮಾಡಿ ಅದರಲ್ಲಿರೋವಂಥ ಡೇಟಾ ಬೇಸಸ್ಸನ್ನು ನೀವು ಒಂದು ಸಿಸ್ಟಮಲ್ಲಿ ಸ್ಟೋರ್ ಮಾಡ್ತೀರಾ ಆ್ಯಸ್ ಅ ಡೇಟಾ ಬೇಸ್. ಓಕೆ, ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು, ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇದನ್ನು ಪರ್ಮನೆಂಟ್ ಆಗಿ ಒಂದು ಸ್ಟೋರ್ ಮಾಡಿಬಿಡೋದು. ಸೊ ಇಷ್ಟು, ದಿಸ್ ಇಸ್ ದ ರೆಪ್ರೆಸೆಂಟೇಟಿವ್ ಡಯಾಗ್ರಾಮ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟಲ್ಲಿ ಇಷ್ಟ ಆಗತ್ತೆ ಅಂತ ರೆಪ್ರೆಸೆಂಟ್ ಮಾಡೋವಂಥ ಡಯಾಗ್ರಾಮ್ ಇದು. ಓಕೆನಾ, ದೆನ್ ಮೆಥಡಾಲಜೀಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಸೊ ಇದರಲ್ಲಿ ಮೇನ್ ಅಪ್ರೋಚ್ ಏನು, ನಿಮ್ಮದು ಮೇನ್ ಆಬ್ಜೆಕ್ಟಿವ್ಸ್ ಏನು, ಏನನ್ನು ಕಣ್ಣು ಹಿಡಿಯೋದಕ್ಕೋಸ್ಕರ ನೀವು ಟ್ರೈ ಮಾಡ್ತಿದ್ದೀರಾ, ಏನು ಮಾಡಬೇಕು ಅನ್ನೋದನ್ನು ನೀವು ಅಂದ್ಕೊಂಡಿದ್ದೀರಾ ಅನ್ನೋದನ್ನು ನಾವು ಮೇಜರ್ ಅಪ್ರೋಚಸ್ ಅಂತ ಹೇಳ್ತೀವಿ, ಅಥವಾ ಆಬ್ಜೆಕ್ಟಿವ್ಸ್ ಅಂತ ಕೂಡ ನಾವು ಕರಿಬೋದು. ಓಕೆನಾ, ಆಬ್ಜೆಕ್ಟಿವ್ಸ್ ಅಂತ ಕರಿಬೋದು. ಇಲ್ಲಿ ವಾಟ್ ಹ್ಯಾಪನ್ಸ್, ಎರಡು ಅಪ್ರೋಚ್ ನಾವು ತುಂಬ ಇಂಪಾರ್ಟೆನ್ಸ್ನ ಇಲ್ಲಿ ಕೊಡ್ತಿದ್ದೀವಿ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟಲ್ಲಿ. ಎರಡು ಅಪ್ರೋಚಸ್ ಅಥವಾ ಎರಡು ಆಬ್ಜೆಕ್ಟಿವ್ಸು, ಫಸ್ಟು ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸ್ ಟ್ಯಾಕ್ಸ್ ಬಗ್ಗೆ ನಾವು ತುಂಬ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ. ಸೆಕೆಂಡ್ ಬಂದು ಸೀಕ್ವೆನ್ಸ್ ಆ್ಯನೊಟೇಷನ್ ಬಗ್ಗೆ. ಸೊ ನಾನು ಹೇಳ್ತೀನಿ ಇವಾಗ ನಿಮಗೆ ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸ್ ಟ್ಯಾಕ್ಸ್ ಅಂದರೆ ಏನು ಮತ್ತು ಸೀಕ್ವೆನ್ಸ್ ಆ್ಯನೊಟೇಷನ್ ಅಂದರೆ ಏನು. ಓಕೆನಾ, ಸೊ ಎಕ್ಸ್ಪ್ರೆಸ್ ಸೀಕ್ವೆನ್ಸ್ ಟ್ಯಾಗ್ಸ್ ಅಂತ ಹೇಳಿದ್ರೆ ಅದನ್ನು ESTs ಅಂತ ಕೂಡ ಕರಿತೀವಿ ನಾವು. ಹಂಗಂದರೆ ಇಟ್ ಈಸ್ ಫೋಕಸ್ಡ್ ಆನ್ ಐಡೆಂಟಿಫೈಯಿಂಗ್ ಆಲ್ ದ ಜೀನ್ಸ್ ದಟ್ ಆರ್ ಎಕ್ಸ್ಪ್ರೆಸ್ಡ್ ಆ್ಯಸ್ RNA. ಓಕೆನಾ, ನಿಮಗೆ ಗೊತ್ತು DNAಅಲ್ಲಿ ಇರೋವಂಥ ಎಲ್ಲ ಇನ್ಫಾರ್ಮೇಷನ್ ಏನಾಗುತ್ತೆ, ಟ್ರಾನ್ಸ್ಕ್ರೈಬ್ ಆಗಿ mRNA ಆಗುತ್ತೆ. ಹೌದಾ? ಓಕೆ, ಆರ್ ಯು ಗೆಟಿಂಗ್? ಟ್ರಾನ್ಸ್ಕ್ರೈಬ್ ಆಗಿ mRNA ಆಗುತ್ತೆ. ಅದರಲ್ಲಿ ನಮಗೆ DNAಅಲ್ಲಿ ಎಕ್ಸಾನ್ಸ್ ಆ್ಯಂಡ್ ಇಂಟ್ರಾನ್ಸ್ ಅಂತ ಎರಡು ಥರ ಕೋಡಿಂಗ್ ಸೀಕ್ವೆನ್ಸಸ್ ಇರುತ್ತೆ. ನೆನಪಾಯ್ತಾ ನಿಮಗೆ? ಎಕ್ಸಾನ್ಸ್ ಆರ್ ಕೋಡಿಂಗ್ ಸೀಕ್ವೆನ್ಸಸ್, ಇಂಟ್ರಾನ್ಸ್ ಆರ್ ನಾನ್ ಕೋಡಿಂಗ್ ಸೀಕ್ವೆನ್ಸಸ್. ಇಫ್ ಯು ರಿಮೆಂಬರ್, ನಮಗೆ ನಾನ್ ಕೋಡಿಂಗ್ ಸೀಕ್ವೆನ್ಸಸ್ ಬೇಕಾಗಿಲ್ಲ, ನಮಗೆ ಬರೀ ಕೋಡಿಂಗ್ ಸೀಕ್ವೆನ್ಸ್ ಬೇಕು ಅಷ್ಟೇ. ಹೌದಾ? ಸೊ ವಿ ಆರ್ ಕಾನ್ಸಂಟ್ರೇಟಿಂಗ್ ಇನ್ ದಟ್. ಸೊ ಯಾವ ಜೀನ್ಸು ಎಕ್ಸ್ಪ್ರೆಸ್ಡ್ ಆಗಿ mRNA ಕೊಡುತ್ತೆ ನಮಗೆ, ಆ ಜೀನ್ಸನ್ನ ನಾವು ಫೋಕಸ್ ಮಾಡ್ತೀವಿ. ಅರ್ಥ ಆಯಿತಾ? ಅದು ಬಿಟ್ಟು ಬೇರೆ ಜೀನ್ಸ್ ನಮ್ಗೆ ಬೇಕಾಗಿಲ್ಲ. ನಾನ್ ಕೋಡಿಂಗ್ ಸೀಕ್ವೆನ್ಸಸ್ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಅಪಾನ್. ಅರ್ಥ ಆಯಿತಾ? ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸ್ ಟ್ಯಾಗ್ಸ್ ESTs ಅಂತ ಹೇಳಿದ್ರೆ ವಿ ಆರ್ ಮೇನ್ಲಿ ಫೋಕಸಿಂಗ್ ಆನ್ ಐಡೆಂಟಿಫೈಯಿಂಗ್ ಆಲ್ ದ ಜೀನ್ಸ್ ದಟ್ ಆರ್ ಎಕ್ಸ್ಪ್ರೆಸ್ಡ್ ಆಸ್ RNA. ಯಾವ ಜೀನು ಯಾವ ಪಾರ್ಟ್ ಆಫ್ ಅ DNA ನಮಗೆ mRNA ಆಗಿ ಎಕ್ಸ್ಪ್ರೆಸ್ ಆಗುತ್ತೆ ಅಥವಾ RNA ಆಗಿ ಎಕ್ಸ್ಪ್ರೆಸ್ ಆಗುತ್ತೆ, ನಾವು ಅದನ್ನು ಮಾತ್ರ ಐಡೆಂಟಿಫೈ ಮಾಡೋದನ್ನು ಮೇನ್ ಫೋಕಸ್ ಆಗಿ ಈ ಒಂದು ಪ್ರಾಜೆಕ್ಟಲ್ಲಿ ಇಟ್ಕೋತೀವಿ. ಓಕೆನಾ? ಆಮೇಲೆ ಸೆಕೆಂಡ್ ಪಾಯಿಂಟ್ ಏನು, ಸೀಕ್ವೆನ್ಸ್ ಆ್ಯನೊಟೇಷನ್ ಅಂತ. ಹಂಗಂದ್ರೆ ಏನು? ಇಟ್ ಈಸ್ ಸೀಕ್ವೆನ್ಸಿಂಗ್ ಹೋಲ್ ಸೆಟ್ ಆಫ್ ಜೀನೋಮ್ ಕಂಟೈನಿಂಗ್ ಆಲ್ ದ ಕೋಡಿಂಗ್ ಆ್ಯಂಡ್ ನಾನ್ ಕೋಡಿಂಗ್ ಸೀಕ್ವೆನ್ಸಸ್. ಇದರಲ್ಲಿ ನೀವು ಬರೀ ಏನೇನೋ ಕಾನ್ಸಂಟ್ರೇಟ್ ಮಾಡಿದ್ರಿ, ಯಾವೊಂದು DNA ಪಾರ್ಟು ನಿಮಗೆ RNAಗೆ ಕೋಡ್ ಮಾಡುತ್ತೆ ಅಥವಾ ವಿಚ್ ಇಸ್ ಎಕ್ಸ್ಪ್ರೆಸ್ಡ್ ಆಸ್ RNA, ಅದನ್ನು ಮಾತ್ರ ನೀವು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ. ಇಲ್ಲಿ ಹೋಲ್ ಸೆಟ್ ಆಫ್ ಜೀನೋಮನ್ನೇ ನೀವು ಏನು ಮಾಡ್ತಿದ್ದೀರಾ, ಕನ್ಸಿಡರ್ ಮಾಡ್ತಿದ್ದೀರಾ. ಅದು ಕೋಡಿಂಗ್ ಆಗಿರ್ಬೋದು, ನಾನ್ ಕೋಡಿಂಗ್ ಸೀಕ್ವೆನ್ಸ್ ಆಗಿರ್ಬೋದು. ಓಕೆನಾ? ಆಮೇಲೆ ಆ್ಯಂಡ್ ಲೇಟರ್ ಅಸೈನಿಂಗ್ ದ ಡಿಫ್ರೆಂಟ್ ರೀಜನ್ಸ್ ಇನ್ ದ ಸೀಕ್ವೆನ್ಸಸ್ ವಿತ್ ಫಂಕ್ಷನ್ಸ್. ಆಮೇಲೆ ಏನು ಮಾಡ್ತೀರಾ, ಫಸ್ಟು ಐಡೆಂಟಿಫೈ ಮಾಡ್ಕೋತೀರಾ ಕೋಡಿಂಗ್ ಸೀಕ್ವೆನ್ಸ್ ಯಾವ್ದು, ನಾನ್ ಕೋಡಿಂಗ್ ಸೀಕ್ವೆನ್ಸ್ ಯಾವ್ದು ಅಂತ. ಅದನ್ನು ಏನು ಮಾಡೋದು, ಸೀಕ್ವೆನ್ಸಿಂಗ್ ಮಾಡುವಂಥದ್ದು. ನಾನು ಹೇಳಿದೆ ಸೀಕ್ವೆನ್ಸಿಂಗ್ ಅಂದರೆ ಟು ಡಿಟರ್ಮೈನ್ ದ ಆರ್ಡರ್ ಆಫ್ ದ ಕೆಮಿಕಲ್ ಬೇಸಸ್. ಓಕೆನಾ? ಯಾವ ಆರ್ಡ್ರಲ್ಲಿ ಐತೆ ಅಂತ ಅದನ್ನು ಕಂಡುಹಿಡಿಯೋದಕ್ಕೋಸ್ಕರ ನಾವು ಸೀಕ್ವೆನ್ಸಿಂಗ್ ಅಂತ ಹೇಳ್ತೀವಿ. ಯಾವ್ದು ಫುಲ್ ಜೀನೋಮನ್ನೇ ಕನ್ಸಿಡರ್ ಮಾಡ್ತೀರಾ ಇಲ್ಲಿ, ಬರೀ ಕೋಡಿಂಗ್ ನಾನ್ ಕೋಡಿಂಗ್ ಅಂತ ತೊಗೊಳ್ಳೋದಿಲ್ಲ. ತೊಗೊಂಡು ಅದನ್ನು ಏನು ಮಾಡ್ತೀರಾ, ಆ ಸೀಕ್ವೆನ್ಸ್ ಅಸೈನ್ ಮಾಡ್ತೀರಾ ಡಿಫ್ರೆಂಟ್ ರೀಜನ್ಸ್ ಇನ್ ದ ಸೀಕ್ವೆನ್ಸಸ್ ವಿತ್ ಫಂಕ್ಷನ್. ಆ ಸೀಕ್ವೆನ್ಸು ಇಲ್ಲಿ ಆ ರೀಜನಲ್ಲಿ ಇರೋವಂಥ ಸೀಕ್ವೆನ್ಸು ನಮಗೆ ಯಾವ ಫಂಕ್ಷನ್ ಮಾಡುತ್ತೆ, ಇನ್ನೊಂದು ರೀಜನಲ್ಲಿ ಇರೋವಂಥ ಜೀನು ಏನು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡ್ತೈತೆ ಅಥವಾ ಯಾವ ಟ್ರೇಟನ್ನ ಕಂಟ್ರೋಲ್ ಮಾಡುತ್ತೆ ಅನ್ನೋದ್ರನ್ನ ಎಲ್ಲ ನಾವೇನು ಮಾಡ್ತೀವಿ, ಅದನ್ನು ಅಸೈನ್ ಮಾಡ್ತೀವಿ ಎಲ್ಲ ಜೀನ್ಸ್ಗೆ, ಯಾವ ಜೀನ್ಸ್ ಎಲ್ಲೆಲ್ಲೈತೆ ಮತ್ತು ಅದರದ್ದು ಫಂಕ್ಷನ್ ಏನು ಅಂತ, ಅದ್ರ ಜೊತೆಗೆ ಅದು ಕೂಡ ನಾವು ಒಂದು ಡೇಟಾ ಅಂತ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಅರ್ಥ ಆಯ್ತಾ? ಇದೆರಡು ನಿಮಗೆ ಮೇಜರ್ ಅಪ್ರೋಚಸ್ ಆಗಿರುತ್ತೆ. ನೆಕ್ಸ್ಟ್, ಇಲ್ಲಿ ಆ್ಯಸ್ ಐ ಸೆಡ್ ಯು ವಿಲ್ ಟೇಕ್ ಹ್ಯೂಮನ್ DNA. ಓಕೆ, ಅದನ್ನು ತೊಗೋತೀರಾ, ಇಲ್ಲಿ ಯು ಆರ್ ಅಬ್ಸರ್ವಿಂಗ್ ಇಟ್ ಆ್ಯಂಡ್ ಹೌ ಡಸ್ ಏನೇನು ಆಗೈತೆ ಅಂತ ಎಲ್ಲ ಸ್ಟಡಿ ಮಾಡ್ತೀರಾ. ಓಕೆ, ಆ್ಯಂಡ್ ದೆನ್ ಫೈನಲಿ ದಟ್ ಡೇಟಾ ವಾಟ್ ಈಸ್ ಯು ಹ್ಯಾವ್ ಗಾಟ್ ಅಬೌಟ್ ದ ಜೀನ್ಸ್, ಅದು ಎಕ್ಸ್ಪ್ರೆಸ್ ಆಗೋದು, ಯಾವಾಗ ಶಟ್ ಆಫ್ ಆಗೋದು, ಶಟ್ ಆನ್ ಆಗೋದು, ಇದನ್ನು ಎಲ್ಲ ಒಂದು ನೀವು ಸಿಸ್ಟಮಲ್ಲಿ ಸ್ಟೋರ್ ಮಾಡ್ತೀರಾ. ಆರ್ ಯು ಗೆಟಿಂಗ್? ದಿಸ್ ಇಸ್ ವಾಟ್ ಈಸ್
द मेन अप्रोचस् डायग्राम निम्गे तोरिसुत्ते आमेले प्रोसीजर एनु नीवु ನಿಮ್ಮ ಎರಡು ಅಪ್ರೋಚಸ್ನ ಅಚೀವ್ ಮಾಡಬೇಕಾದ್ರೆ ಯಾವ ಪ್ರೊಸೀಜರನ್ನು ನೀವು ಫಾಲೋ ಮಾಡ್ತೀರಾ. ಓಕೆ, ಸೊ ಯಾವುದನ್ನ ಫಾಲೋ ಮಾಡ್ತೀರಾ ಅಂತ ಹೇಳಬೇಕಾದ್ರೆ ಹಿಯೋರ್ ದಿಸ್ ಈಸ್ ದ ಪ್ರೊಸೀಜರ್ ವಿಚ್ ಯು ವಿಲ್ ಫಾಲೋ. ಓಕೆ, ರೆಡ್ ಕಲರಲ್ಲಿ ನಾನು ತೋರಿಸಿದ್ದೀನಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಐಸೋಲೇಟಿಂಗ್ ಟೋಟಲ್ ಡಿ ಎನ್ ಎ ಫ್ರಮ್ ಎ ಸೆಲ್. ಓಕೆ, ಸೆಲ್ಲಲ್ಲಿ ಇರೋವಂಥ ಫುಲ್ ಡಿ ಎನ್ ಎನ ನೀವೇನು ಮಾಡ್ತೀರಾ, ಐಸೋಲೇಟ್ ಮಾಡ್ತೀರಾ. ಐಸೋಲೇಟ್ ಅಂತ ಹೇಳಿದ್ರೆ ಸಪ್ರೇಟ್ ಮಾಡ್ತೀರಾ, ಸಪ್ರೇಟಾಗಿ ತೊಗೋತೀರಾ. ನಮ್ಮ ಸೆಲ್ಲಲ್ಲಿ ಬೇಕಾಗಿರೋವಂಥದ್ದು ಏನು, ಬರೀ ಅದರಿಂದ ಡಿ ಎನ್ ಎ ಮಾತ್ರ ತೊಗೋತೀರಾ ನೀವು. ನ್ಯೂಕ್ಲಿಯಸ್ ಬೇಡ, ಸೈಟೋಪ್ಲಾಸಮ್ ಬೇಡ, ಮೈಟೋಕಾಂಡ್ರಿಯಾ ಬೇಡ, ಗಾಲ್ಗಿ ಕಾಂಪ್ಲೆಕ್ಸ್ ಬೇಡ, ಲೈಸೋಸೋಮ್ ಬೇಡ, ರೈಬೋಸೋಮ್ ಬೇಡ, ಏನು ಬೇಡ ನಮಗೆ, ಯಾವ ಸೆಲ್ ಆರ್ಗನಲ್ಲು ಬೇಡ, ಬರೀ ಡಿ ಎನ್ ಎ ಬೇಕು. ಅದನ್ನು ಮಾತ್ರ ನೀವು ಸಪ್ರೇಟಾಗಿ ತೊಗೋತೀರಾ. ತೊಗೊಂಡಾದ್ಮೇಲೆ ಏನು ಮಾಡ್ತೀರಾ, ಯು ವಿಲ್ ಕನ್ವರ್ಟ್ ಇನ್ ಟು ರ್ಯಾಂಡಮ್ ಫ್ರಾಗ್ಮೆಂಟ್ಸ್. ಅದನ್ನು ಪೀಸ್ ಪೀಸ್ ಆಗಿ ಕಟ್ ಮಾಡ್ತೀರಾ. ಹೌದಾ, ಡಿ ಎನ್ ಎ ತುಂಬ ಉದ್ದ ಇರುತ್ತಾ, ಸೊ 3 ಬಿಲಿಯನ್ ಬೇಸ್ ಪೇಸ್ ಇರೋದದು. ಅಷ್ಟನ್ನ ಒಂದೇ ಸರಿ ನೀವು ಮಾಡೋ ಥರ ನಮಗೆ ಯಾವುದೋ ಆಟೋಮೆಟೆಡ್ ಮಿಷಿನ್ಸ್ ಇನ್ನೂ ಬಂದಿಲ್ಲ. ಓಕೆ, ಅದಕ್ಕೆ ಏನು ಮಾಡ್ತೀರ, ಸ್ಮಾಲ್ ಸ್ಮಾಲ್ ಸ್ಟ್ರೆಚಸಲ್ಲಿ ಅದನ್ನು ಕಟ್ ಮಾಡೋದು. ಯಾವ ಥರ, ಡಿ ಎನ್ ಎ ತೊಗೊಬಿಟ್ಟು ಸಿಸರಲ್ಲಿ ಕಟ್ ಮಾಡ್ತಾ ಹೋಗೋದಲ್ಲ, ನಮ್ಗೆ ಕಾಣಿಸೋದೇ ಇಲ್ಲ ಡಿ ಎನ್ ಎ. ಇಟ್ ಈಸ್ ಹೈಲಿ ಡಿಫಿಕಲ್ಟ್ ಟು ಸಿ, ಸೆಲ್ಲೇ ಕಾಣಿಸೋದಿಲ್ಲ, ಅದರಲ್ಲಿ ಡಿ ಎನ್ ಎ ಕಾಣಿಸುತ್ತಪ್ಪ, ಕಾಣಿಸೋದಿಲ್ಲ. ಅದನ್ನು ಬೇರೆ ಬೇರೆ ಟೆಕ್ನಿಕ್ಸ್ ತೊಗೋತೀರ ನೀವು. ಓಕೆ, ಸೊ ರೆಸ್ಟ್ರಿಕ್ಷನ್ ಎನ್ಝೈಮ್ಸ್ ಅಂತ ಎನ್ಝೈಮ್ಸ್ ಯೂಸ್ ಮಾಡ್ತೀವಿ ನಾವು. ಅದೇನು ಮಾಡುತ್ತೆ, ಕಟ್ ಮಾಡುತ್ತೆ, ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಎನ್ಝೈಮನ್ನು ಕಟ್ ಮಾಡ್ತಾ ಹೋಗುತ್ತೆ ನಿಮಗೆ. ಓಕೆ, ರೆಕಗ್ನೈಸ್ ಒಂದು ಸ್ಪೆಸಿಫಿಕ್ ಸೀಕ್ವೆನ್ಸನ್ನು ರೆಕಗ್ನೈಸ್ ಮಾಡಿಕೊಂಡು ಇಟ್ ವಿಲ್ ಕಟ್ ದ ಡಿ ಎನ್ ಎ ಅಟ್ ದ ಸ್ಪೆಸಿಫಿಕ್ ಸೈಟ್. ಓಕೆ, ಅದಾದಮೇಲೆ ಕಟ್ ಮಾಡಾದಮೇಲೆ ಏನು ಮಾಡ್ತೀರಾ, ಕ್ಲೋನ್ ಇನ್ ಸ್ಯೂಟೇಬಲ್ ಹೋಸ್ಟ್, ಕ್ಲೋನಿಂಗ್ ಮಾಡ್ತೀರಾ. ವಾಟ್ ಇಸ್ ಕ್ಲೋನಿಂಗ್? ಇಟ್ ಇಸ್ ಪ್ರೊಡಕ್ಷನ್ ಆಫ್ ದ ಸಿಮಿಲರ್ ಕಾಪಿ. ಓಕೆ, ಅದು ಏನು ಡಿ ಎನ್ ಎ ಸ್ಟ್ರೆಚ್ ತೊಗೊಂಡಿರ್ತೀರ, ಸೇಮ್ ಅದೇ ಥರ ಡಿ ಎನ್ ಎ ಸ್ಟ್ರೆಚ್ಚು ನಿಮಗೆ ಇನ್ನೊಂದು ಬರೋದು, ಆ ಥರ ನೀವು ಮಾಡ್ತೀರಾ. ಓಕೆನಾ, ಸೊ ಇಲ್ಲಿ ಹೋಸ್ಟ್ ಏನು ಯೂಸ್ ಮಾಡ್ತೀರಾ, ಬಿ ಎ ಸಿ ಆ್ಯಂಡ್ ವೈ ಎ ಸಿ ಅಂತ ಎರಡು ಹೋಸ್ಟನ್ನ ನೀವು ಯೂಸ್ ಮಾಡ್ತಿದ್ದೀರಾ ಕ್ಲೋನಿಂಗ್ ಮಾಡೋದಕ್ಕೆ. ಏನು ಇದು ಹೋಸ್ಟ್ ಅಂತ ಹೇಳಿದ್ರೆ, ಇದು ಒಂದು ಆರ್ಗ್ಯಾನಿಸಮ್ ಆಗಿರುತ್ತೆ. ಈ ಆರ್ಗ್ಯಾನಿಸಮ್ ಬಾಡಿ ಒಳಗಡೆ ನೀವೇನು ಫ್ರ್ಯಾಗ್ಮೆಂಟ್ ಕನ್ಸಿಡರ್ ಮಾಡಿರ್ತೀರಾ, ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇದ್ರ ಈ ಸೆಲ್ ಒಳಗಡೆ ನೀವು ಹಾಕ್ಬಿಡ್ತೀರಾ. ಹಾಕಿದಾಗ ಇದು ಮಲ್ಟಿಪ್ಲೈ ಆಗುತ್ತಲ್ಲ, ಅದ್ರ ಜೊತೆ ಜೊತೆಗೆ ನಾವು ಯಾವ ಒಂದು ಫ್ರ್ಯಾಗ್ಮೆಂಟನ್ನು ಹಾಕಿದ್ದೀವಿ ಅದು ಕೂಡ ನಮಗೆ ಮಲ್ಟಿಪ್ಲೈ ಆಗ್ತಿರುತ್ತೆ. ಒಂದು ಫ್ರ್ಯಾಗ್ಮೆಂಟ್ ಹಾಕಿರೋದು ಅದರದ್ದು ಕಾಪೀಸ್ 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 ಬರ್ತಿರುತ್ತೆ. ರೆಪ್ಲಿಕೇಶನ್ ಆಗುತ್ತಲ್ಲಪ್ಪ, ಡಿ ಎನ್ ಎ ರೆಪ್ಲಿಕೇಶನ್ ಆಗಿ ನಿಮ್ಗೆ ಯಾವ ಥರ ಕಾಪೀಸ್ ಸಿಗುತ್ತೆ, ಸೇಮ್ ಅದೇ ಥರ ಇಲ್ಲೂ ಕೂಡ ನಿಮಗೆ ಒಂದು ಹೋಸ್ಟಲ್ಲಿ ನೀವು ಇನ್ಸರ್ಟ್ ಮಾಡಿದಾಗ ಅದು ಆ್ಯಂಪ್ಲಿಫಿಕೇಶನ್ ಆಗುತ್ತೆ. ಅದನ್ನೇ ನಾವು ಆ್ಯಂಪ್ಲಿಫಿಕೇಶನ್ ಅಂತ ಹೇಳ್ತೀವಿ. ಆಯಿತಾ, ಓಕೆ, ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಆ್ಯಂಪ್ಲಿಫಿಕೇಶನ್, ಸೇಮ್ ಕಾಪೀಸ್ ಪ್ರೊಡಕ್ಷನ್ ಆಗುವಂಥದ್ದು. ಓಕೆ, ವಾಟ್ ಇಸ್ ದಿಸ್ ಬಿ ಎ ಸಿ ಆ್ಯಂಡ್ ವೈ ಎ ಸಿ? ಬಿ ಎ ಸಿ ಅದು ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್, ಅದು ಲ್ಯಾಬಲಿ ಕಲ್ಚರ್ ಮಾಡಿರುವಂಥ ಕ್ರೋಮೋಸೋಮ್ ಅದು. ಓಕೆ, ಜೆನೆಟಿಕಲಿ ಇಂಜಿನಿಯರ್ಡ್ ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಆಮೇಲೆ ವೈ ಎ ಸಿ ಏನು, ಅದು ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್, ಫಂಗಸ್ ಇಂದ ತೊಗೊಂಡು ಅದನ್ನು ಡೆವಲಪ್ ಮಾಡಿರುವಂಥದ್ದು. ಸೊ ಇಲ್ಲಿ ಬಿ ಎ ಸಿ ಏನಾಗಿರುತ್ತೆ, ಇಟ್ ಈಸ್ ದ ಇಂಜಿನಿಯರ್ ಡಿ ಎನ್ ಎ ಮಾಲಿಕ್ಯೂಲ್ ದಟ್ ಹ್ಯಾಸ್ ಕ್ಲೋನಿಂಗ್ ಸೈಟ್ಸ್, ಅದರದೇ ಆದಂಥ ಕ್ಲೋನಿಂಗ್ ಸೈಟ್ಸ್ ಇರುತ್ತೆ, ಪ್ರಮೋಟರ್ಸ್ ಇರುತ್ತೆ, ಮತ್ತು ಜಿ ಸಿ ರೆಸ್ಟ್ರಿಕ್ಷನ್ ಎನ್ಝೈಮ್ ಸೈಟ್ಸ್ ಅಂತ ಇರುತ್ತೆ. ಓಕೆ, ಸೊ ಅದರಲ್ಲಿ ಯಾವ ಥರ ಕೆಪಾಸಿಟಿ ಇರುತ್ತೆ ಅಂದರೆ, ಎಲ್ಲಿ ಬೇಕು ಅಲ್ಲಿ ನೀವು ಕಟ್ ಮಾಡಿ ಇನ್ಸರ್ಟ್ ಮಾಡ್ಕೋಬೋದು, ಈ ಡಿ ಎನ್ ಎನ ಕಟ್ ಮಾಡಿಕೊಂಡು ಅದ್ರ ಒಳಗಡೆ ನೀವು ಇನ್ಸರ್ಟ್ ಮಾಡ್ಬೋದು, ಆ ಥರ ಒಂದು ಕೆಪಾಸಿಟಿ ಇರುತ್ತೆ. ಸೊ ವೈ ಎಸ್ ಸಿ ಅಂದರೆ ಫಾರ್ ಈಸ್ಟ್ ಸೆಲ್ನ, ದೀಸ್ ಆರ್ ಇಂಜಿನಿಯರ್ ಡಿ ಎನ್ ಎ ದಟ್ ಹ್ಯಾಸ್ ಬೀನ್ ಕನ್ಸ್ಟ್ರಕ್ಟೆಡ್ ಫಾರ್ ಕ್ಲೋನಿಂಗ್ ಇನ್ ಈಸ್ಟ್ ಸೆಲ್ಸ್. ಓಕೆ, ಈಸ್ಟ್ ಸೆಲ್ ಒಳಗಡೆ ಕ್ಲೋನ್ ಆಗುವಂಥ ಕ್ರೋಮೋಸೋಮ್ ಇದು, ಇಷ್ಟನ್ನ ತೊಗೋತೀರಾ. ಆಮೇಲೆ ಏನು ಮಾಡ್ತೀರಾ, ಕ್ಲೋನಿಂಗ್ ಮಾಡಾದ್ಮೇಲೆ ಫ್ರ್ಯಾಗ್ಮೆಂಟ್ಸ್ ಆರ್ ಸೀಕ್ವೆನ್ಸ್ಡ್ ಯೂಸಿಂಗ್ ಆಟೋಮೇಟೆಡ್ ಡಿ ಎನ್ ಎ ಸೀಕ್ವೆನ್ಸಸ್. ಆಮೇಲೆ ಏನೇನು ಫ್ರ್ಯಾಗ್ಮೆಂಟ್ಸ್ ಕ್ಲೋನ್ ಆಗಿರುತ್ತೆ ಅದನ್ನು ತೊಗೋಬಿಟ್ಟು ಸೀಕ್ವೆನ್ಸ್ ಮಾಡೋದು. ಓಕೆ, ಯುನೋ ವಾಟ್ ಇಸ್ ಸೀಕ್ವೆನ್ಸ್? ಓಕೆ, ನೋಯಿಂಗ್ ದ ಆರ್ಡರ್ ಆಫ್ ದ ನೈಟ್ರೋಜನಸ್ ಬೇಸಸ್ ಅಂಡ್ ಕೆಮಿಕಲ್ ಬೇಸಸ್, ಅದು ಯಾವ್ದನ್ನ ಯೂಸ್ ಮಾಡಿಕೊಂಡು ಆಟೋಮೇಟೆಡ್ ಡಿ ಎನ್ ಎ ಸೀಕ್ವೆನ್ಸರ್ಸ್ ಅಂತ ಒಂದು ಸೀಕ್ವೆನ್ಸರ್ಸನ್ನು ಯೂಸ್ ಮಾಡ್ಕೋತೀರಾ. ದಿಸ್ ಇಸ್ ಯೂಸಿಂಗ್ ಫ್ರೆಡ್ರಿಕ್ ಸ್ಯಾಂಗರ್ ಮೆಥಡ್. ಓಕೆ, ಇವರು ಒಂದು ಸಿಸ್ಟಮನ್ನು, ಒಂದು ಆಟೋಮೆಟಿಕ್ ಮಿಷೀನನ್ನು ತಯಾರು ಮಾಡ್ತಾರೆ. ಆ ಮಿಷೀನು ಸೀಕ್ವೆನ್ಸಿಂಗ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ಫ್ರೆಡ್ರಿಕ್ ಸ್ಯಾಂಗರ್ ಮೆಥಡ್ ಅಂತ ನೇಮ್ ಆಫ್ ದ ಸೈಂಟಿಸ್ಟ್. ಈ ಒಂದು ಮಿಷೀನಿನ ಕಂಡುಹಿಡಿದಿದ್ದಾರೆ, ಈ ಒಂದು ಟೆಕ್ನಿಕಿನ ಕಂಡುಹಿಡಿದಿದ್ದಾರೆ. ಅವ್ರ ಒಂದು ಟೆಕ್ನಿಕಿನ ನಾವು ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ, ಆ ಫ್ರ್ಯಾಗ್ಮೆಂಟ್ಸ್ ಏನು ಕ್ಲೋನ್ ಆಗಿ ಬಂದಿರುತ್ತೆ ನಮಗೆ ಅದರದ್ದು ಸೀಕ್ವೆನ್ಸಿಂಗ್ ಮಾಡ್ತೀವಿ ನಾವು. ಓಕೆ, ವಾಟ್ ಇಸ್ ಆಟೋಮೇಟೆಡ್ ಡಿ ಎನ್ ಎ ಸೀಕ್ವೆನ್ಸರ್? ಸೀಕ್ವೆನ್ಸರ್ ಅಂತ ಹೇಳಬೇಕಾದ್ರೆ, ಓಕೆ, ಸೊ ಸೀಕ್ವೆನ್ಸಿಂಗ್ ಆರ್ ಸೀಕ್ವೆನ್ಸರ್ಸ್ ಬೋತ್ ಆರ್ ಸೇಮ್ ಹಿಯರ್. ಓಕೆ, ಸೀಕ್ವೆನ್ಸರ್ಸ್ ಅಂದರೆ ದಿಸ್ ಇಸ್ ಸ್ಯೂಟೇಬಲ್ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಅದು, ವಿಚ್ ಇಸ್ ಯೂಸ್ ಟು ಆಟೋಮೇಟ್
ಓಕೆ ದ ಡಿ ಎನ್ ಎ ಸೀಕ್ವೆನ್ಸಿಂಗ್ ಪ್ರಾಸೆಸಸ್. ಡಿ ಎನ್ ಎ ಸೀಕ್ವೆನ್ಸಿಂಗ್ ಪ್ರಾಸೆಸ್ ಮಾಡಬೇಕಾದ್ರೆ ನಾವು ಅದರೊಳಗಡೆ ಫ್ರ್ಯಾಗ್ಮೆಂಟ್ಸ್ ಹಾಕ್ಬಿಟ್ಟು ಮಿಷಿನ್ ಆನ್ ಮಾಡಿಬಿಟ್ರೆ ಸೀಕ್ವೆನ್ಸಿಂಗ್ ಆಗ್ತಾ ಹೋಗುತ್ತೆ. ಓಕೆನಾ? ಹೌದಾ? ಸೊ ಅದಕ್ಕೆ ಸ್ಯಾಂಪಲ್ ಏನಾಗಿ ಕೊಡ್ತೀರಾ ನೀವು? ಡಿ ಎನ್ ಎ ಸ್ಯಾಂಪಲ್ ಹಾಕಿ ಕೊಡ್ತೀರಾ ಅದರೊಳಗಡೆ. ಓಕೆ, ಕೊಟ್ಟಾದ್ಮೇಲೆ ಏನಾಗುತ್ತೆ? ಡಿ ಎನ್ ಎ ಸೀಕ್ವೆನ್ಸಿಂಗ್ ಆಗುತ್ತೆ. ಮೇಲೆ ಫೈನಲ್ ಆಗಿ 4 ಬೇಸಸಿಂದ ಆರ್ಡರ್ ನಿಮಗೆ ಡಿಟರ್ಮೈನ್ ಆಗುತ್ತೆ. ಓಕೆನಾ? ಸೊ ಈ ಥರ ಆಯಿತು. ಆಮೇಲೆ ಈ ಒಂದು ಟೆಕ್ನಿಕಲಿ ಏನು ಮಾಡ್ತೀವಿ ಅಂತ ಹೇಳಬೇಕಾದ್ರೆ, ವಿ ಯೂಸಸ್ ಏನೇನು ಯೂಸ್ ಮಾಡ್ತೀರಾ ಅಂದರೆ ಫ್ಲೂರೆಸೆಂಟ್ ಡೈಸ್. ಅಂದರೆ ನಮಗೆ ಲೈಟ್ ಎಮಿಟ್ ಮಾಡುವಂಥ ಡೈಸನ್ನು ತೊಗೋತೀವಿ ನಾವು. ಫ್ಲೂರೆಸೆಂಟ್ ಕಲರ್ ಕಲರ್ ಡೈಸ್ ಎಮಿಟ್ ಮಾಡುವಂಥ ಒಂದು ಲೇಬಲನ್ನು ತೊಗೋತೀವಿ. ಓಕೆ, ದ ನ್ಯೂಕ್ಲಿಯೋಟೈಡ್ಸ್ ಇನ್ಸ್ಟೆಡ್ ಆಫ್ ಅ ರೇಡಿಯೋಆಕ್ಟಿವ್ ಐಸೋಟೋಪ್ ತೊಗೊಳ್ಳೋದಿಲ್ಲ. ನಮಗೆ ಸೇಮ್ ಸೇಮ್ ಸೀಕ್ವೆನ್ಸಸ್ ಬರೋ ಜಾಗದಲ್ಲಿ ಬೇರೆ ಬೇರೆ ಡೈ ಕಲರ್ ಬರುತ್ತೆ ನಮಗೆ, ಅದನ್ನು ತೊಗೋತೀವಿ. ಓಕೆ, ದಿಸ್ ಸಿಸ್ಟಮ್ಸ್ ಆಟೋಮೆಟಿಕಲಿ ಐಡೆಂಟಿಫೈಸ್ ದ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಸ್ ಆ್ಯಂಡ್ ಸರ್ವ್ಸ್ ದ ಇನ್ಫಾರ್ಮೇಷನ್ ಆನ್ ಕಂಪ್ಯೂಟರ್. ಆಯಿತಾ? ಸೇವ್ ಮಾಡಿಬಿಡುತ್ತೆ ಡೈರೆಕ್ಟಾಗಿ. ಸೊ ಸೀಕ್ವೆನ್ಸ್ ಆಟೋಮೆಟಿಕ್ಕಾಗಿ ಸೀಕ್ವೆನ್ಸನ್ನ ಡಿ ಎನ್ ಎ ಸೀಕ್ವೆನ್ಸ್ ಎಲ್ಲೆಲ್ಲಿ ಸೇಮ್ ಐತೆ, ಎಲ್ಲೆಲ್ಲಿ ಡಿಫ್ರೆಂಟ್ ಐತೆ ಅಂತ ಬೇರೆ ಬೇರೆ ಕಲರ್ಸ್ ತೋರಿಸ್ಕೊಬರುತ್ತೆ. ಆಮೇಲೆ ಅದು ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡುತ್ತೆ. ಆಯಿತಾ? ಇದು ಮಾಡೋದು ಸೀಕ್ವೆನ್ಸರನ್ನು ಯೂಸ್ ಮಾಡ್ತೀನಿ ನಾವು. ಸೀಕ್ವೆನ್ಸಸ್ ಆರ್ ಅರೇಂಜ್ಡ್ ಬೇಸ್ಡ್ ಆನ್ ಓವರ್ಲ್ಯಾಪಿಂಗ್ ರೀಜನ್ಸ್. ಆಮೇಲೆ ಓವರ್ಲ್ಯಾಪಿಂಗ್ ರೀಜನ್ಸ್ ಮೇಲೆ ಅರೇಂಜ್ ಮಾಡ್ತಾ ಹೋಗ್ತಾರೆ. ಏನಪ್ಪ ಓವರ್ಲ್ಯಾಪಿಂಗ್ ರೀಜನ್ಸ್ ಅಂತ ಹೇಳಿದ್ರೆ ಅಂದರೆ, ಸೊ ಸೇಮ್ ಸೇಮ್ ಇರುವಂಥದ್ದು ಆರ್ ಎ ಪೇರ್ ಆಫ್ ಅಡ್ಜಸೆಂಟ್ ಜೀನ್ಸ್ ಹೂಸ್ ಕೋಡಿಂಗ್ ರೀಜನ್ಸ್ ಆರ್ ಪಾರ್ಷಲಿ ಓವರ್ಲ್ಯಾಪಿಂಗ್. ಅದರದ್ದು ಕೋಡಿಂಗ್ ರೀಜನ್, ಇದ್ರದ್ದು ಕೋಡಿಂಗ್ ರೀಜನ್ ಸೇಮ್ ಇರುತ್ತೆ. ಮತ್ತು ಇದು ಜೀನ್, ಎರಡು ಜೀನ್ ಇರುತ್ತೆ. ಓಕೆ, ಅಡ್ಜಸೆಂಟ್ ಪಕ್ಕಪಕ್ಕ ಇರೋವಂತೆ ಎರಡು ಜೀನು ಪಕ್ಕಪಕ್ಕ ಇರುತ್ತೆ. ಅದರದ್ದು ಕೋಡಿಂಗ್ ರೀಜನ್ ಇದ್ರದ್ದು ಇದ್ರದ್ದು ಎರಡೂ ಕೂಡ ಒಂದ್ರ ಮೇಲೆ ಒಂದು ಓವರ್ಲ್ಯಾಪಿಂಗ್ ಆಗಿರುತ್ತೆ. ಅರ್ಥ ಆಗ್ತೈತಾ? ಓಕೆ, ಸೊ ಅದನ್ನು ನಾವು ಏನು ಮಾಡ್ತೀವಿ, ಸೀಕ್ವೆನ್ಸ್ ಆಗಿ ಅರೇಂಜ್ ಮಾಡ್ತಾ ಹೋಗ್ತೀರಾ. ಆಮೇಲೆ ಏನು ಮಾಡ್ತೀರಾ, ಫೈನಲಿ ಯು ಅಲೈನ್ ದ ಸೀಕ್ವೆನ್ಸಸ್ ಯೂಸಿಂಗ್ ಕಂಪ್ಯೂಟರ್ ಪ್ರೋಗ್ರಾಮ್. ಓಕೆ, ಮ್ಯಾನ್ಯುವಲ್ ಆಗಿ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ. ಕಂಪ್ಯೂಟರ್ ಪ್ರೋಗ್ರಾಮ್ ಯೂಸ್ ಮಾಡಿಕೊಂಡು ಒಂದು ಜೀನಿಂದು ಸೀಕ್ವೆನ್ಸ್ ಏನು, ಇನ್ನೊಂದು ಜೀನಿಂದು ಸೀಕ್ವೆನ್ಸ್ ಏನು. ಅದರಲ್ಲಿ ಓವರ್ಲ್ಯಾಪಿಂಗ್ ಅಂದರೆ ಆ ಜೀನ್ಗೆ ಸೇಮ್ ಎ ಟಿ ಜಿ ಸಿ ಇರುತ್ತೆ, ಇನ್ನೊಂದು ಜೀನ್ಗೂ ಎ ಟಿ ಜಿ ಸಿ ಸೇಮ್ ನ್ಯೂಕ್ಲಿಯೋಟೈಡ್ ಬೇಸಸ್ ಇರುತ್ತೆ. ಇದನ್ನು ನಾವು ಓವರ್ಲ್ಯಾಪಿಂಗ್ ರೀಜನ್ಸ್ ಅಂತ ಹೇಳ್ತೀವಿ. ಅಲ್ಲೂ ಸೇಮ್, ಇಲ್ಲೂ ಸೇಮ್. ಓಕೆ, ಒಂದ್ರ ಮೇಲೆ ಒಂದು ಇದಾಗಿರುತ್ತೆ, ಓವರ್ಲ್ಯಾಪ್ ಆಗಿರುತ್ತೆ. ಇದನ್ನು ನಾವು ಓವರ್ಲ್ಯಾಪಿಂಗ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇಷ್ಟನ್ನ ನೀವು ಇಲ್ಲಿ ಮಾಡ್ತೀರಾ. ಓಕೆ, ಫಸ್ಟ್ ಏನು ಮಾಡ್ತೀರಾ, ಯು ವಿಲ್ ಐಸೋಲೇಟ್ ಟೋಟಲ್ ಡಿ ಎನ್ ಎ ಫ್ರಮ್ ಅ ಸೆಲ್. ದೆನ್ ಅದನ್ನು ಟ್ಯಾಂಡಮ್ ರೀಜನ್ಸ್ ಆಗಿ ಕಟ್ ಕಟ್ ಮಾಡ್ತೀರಾ. ಆಮೇಲೆ ಅದನ್ನು ಸ್ಯೂಟೇಬಲ್ ಹೋಸ್ಟ್ ಒಳಗಡೆ ಹಾಕ್ಬಿಟ್ಟು ಅದನ್ನು ಕ್ಲೋನ್ ಮಾಡ್ತೀರಾ. ಓಕೆ, ಇಲ್ಲಿ ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಅಥವಾ ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ತೊಗೊಂಡು ಅದರೊಳಗಡೆ ಫ್ರ್ಯಾಗ್ಮೆಂಟ್ಸನ್ನ ಇನ್ಸರ್ಟ್ ಮಾಡ್ತೀರಾ. ಕಟ್ ಮಾಡಿ ಲೈಗೇಟ್ ಮಾಡಿ ಮತ್ತು ಅದರೊಳಗಡೆ ಇನ್ಸರ್ಟ್ ಮಾಡೋದು. ಓಕೆ, ಆಮೇಲೆ ವಾಟ್ ಈಸ್ ಆ್ಯಂಪ್ಲಿಫಿಕೇಶನ್, ಪ್ರೊಡಕ್ಷನ್ ಆಫ್ ದ ಸಿಮಿಲರ್ ಕಾಪೀಸ್. ಒಂದು ಹಾಕಿದ್ರೆ ಅದರಿಂದ 100, 100 ಹಾಕಿದ್ರೆ ಅದರಿಂದ 1,000, ಲಕ್ಷ, ಆ ಥರ ಸಿಮಿಲರ್ ಕಾಪಿ ಪ್ರೊಡಕ್ಷನ್ ಆಗುತ್ತೆ. ಅದನ್ನು ನಾವು ಆ್ಯಂಪ್ಲಿಫಿಕೇಶನ್ ಅಂತ ಹೇಳ್ತೀವಿ. ಆಯಿತಾ? ಅದಾದಮೇಲೆ ಏನು ಮಾಡ್ತೀರಾ, ಆ ಫ್ರ್ಯಾಗ್ಮೆಂಟ್ಸನ್ನು ಹೊರಗಡೆ ತೊಗೋತೀರಾ. ಅದಾದಮೇಲೆ ಕ್ಲೋನಿಂದ ಹೊರಗಡೆ ತೊಗೊಂಡು ಅದನ್ನು ನಾವು ಕ್ಲೋನ್ ಇದು ಅಂತ ಹೇಳ್ತೀವಿ. ತೊಗೊಂಡು ಅದನ್ನು ಸೀಕ್ವೆನ್ಸ್ ಮಾಡ್ತೀರಾ. ಯಾವ ಥರ ಸೀಕ್ವೆನ್ಸ್ ಮಾಡ್ತೀರಾ? ಆಟೋಮೆಟೆಡ್ ಡಿ ಎನ್ ಎ ಸೀಕ್ವೆನ್ಸರ್ಸನ್ನು ಯೂಸ್ ಮಾಡ್ತೀರಾ. ಓಕೆ, ಅದು ಒಂದು ಇನ್ಸ್ಟ್ರೂಮೆಂಟು. ಅದರಲ್ಲಿ ಆಟೋಮೆಟಿಕ್ಕಾಗಿ ನೀವೇನು ಫ್ರ್ಯಾಗ್ಮೆಂಟ್ಸ್ ಡಿ ಎನ್ ಎದು ಹಾಕಿರ್ತೀರಾ ಸ್ಯಾಂಪಲು, ಅದನ್ನು ಅದರಲ್ಲಿ ಇರೋವಂಥ ಬೇಸಸ್ ಆರ್ಡರನ್ನು ಅದು ಹೇಳ್ಕೊಂಡು ಹೋಗುತ್ತೆ. ಆಮೇಲೆ ಅದು ಯಾವ ಯೂಸ್ ಮಾಡ್ತೀರಾ, ದಿಸ್ ಇಸ್ ಇಂಪಾರ್ಟೆಂಟ್, ಫ್ರೆಡ್ರಿಕ್ ಸ್ಯಾಂಗರ್ ಮೆಥಡನ್ನು ಯೂಸ್ ಮಾಡ್ತಿದ್ದೀವಿ ನಾವಿಲ್ಲಿ. ಇದನ್ನು ತಲೆಯಲ್ಲಿ ಇಟ್ಕೊಂಡಿರಬೇಕು. ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ಯು. ನಾವು ಸೀಕ್ವೆನ್ಸಸ್ ಆರ್ ಅರೇಂಜ್ಡ್ ಬೇಸ್ಡ್ ಆನ್ ಓವರ್ಲ್ಯಾಪಿಂಗ್ ರೀಜನ್ಸ್. ಆಮೇಲೆ ಏನಾಗುತ್ತೆ, ಸೀಕ್ವೆನ್ಸನ್ನು ನಾವು ಅರೇಂಜ್ ಮಾಡ್ತಾ ಹೋಗ್ತೀವಿ. ಓವರ್ಲ್ಯಾಪಿಂಗ್ ರೀಜನ್ ಸೇಮ್ ಇರುತ್ತೆ, ಒಂದು ಜೀನಿಗೆ ಎ ಟಿ ಜಿ ಸಿ ಅಂತ ಇರುತ್ತೆ, ಇನ್ನೊಂದು ಜೀನಿಗೆ ಫಸ್ಟ್ ಎ ಟಿ ಅಂತ ಬರುತ್ತೆ. ಸೇಮ್ ಸೇಮ್ ಇರುತ್ತೆ, ಸೇಮ್ ಸೇಮ್ ಬೇಸಸ್ ಇದ್ದಾಗ ಅದು ಓವರ್ಲ್ಯಾಪ್ ಆಗುತ್ತೆ. ಅಂಥ ರೀಜನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ನಾವು ಅರೇಂಜ್ ಮಾಡ್ತಾ ಹೋಗ್ತೀವಿ ಜೀನ್ಸನ್ನು. ಅದಾದಮೇಲೆ ಅಲೈನ್ಮೆಂಟ್ ಆಫ್ ದ ಸೀಕ್ವೆನ್ಸಸ್ ಯೂಸಿಂಗ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್. ಇದನ್ನ ಇದು ಏನೇನು ನಮ್ಗೆ ಸಿಕ್ಕಿರುತ್ತೆ ಆ ಸೀಕ್ವೆನ್ಸಸ್ಸನ್ನು ನಾವು ಅಲೈನ್ ಮಾಡ್ತಾ ಹೋಗ್ತೀವಿ, ಒಂದು ಜೋಡಿಸ್ಕೊಂಡು ಹೋಗೋದು, ಆರ್ಡ್ರಲ್ಲಿ ಜೋಡಿಸ್ಕೊಂಡು ಹೋಗೋದು. ಓಕೆ, ಏನೇನು ಯೂಸ್ ಮಾಡಿಕೊಂಡು, ಕಂಪ್ಯೂಟರ್ ಪ್ರೋಗ್ರಾಮ್ ಅಥವಾ ಸಾಫ್ಟ್ವೇರ್ ಏನೋ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಅರ್ಥ ಆಯಿತಾ? ಇಲ್ಲಿ ಸೊ ದಿಸ್ ಇಸ್ ಕ್ಲೋಸ್ಲಿ ಹೆಚ್ ಜಿ ಪಿ ಇಸ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಬಯೋ ಇನ್ಫಾರ್ಮೆಟಿಕ್ಸ್. ಇದು ಒಂದು ದಿಸ್ ಇಸ್ ಅ ಸಪ್ರೇಟ್ ಬ್ರಾಂಚ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಬಯೋ ಇನ್ಫಾರ್ಮೆಟಿಕ್ಸ್ಗೆ ಇದು ತುಂಬ ರಿಲೇಟೆಡ್ ಆಗೈತೆ. ಓಕೆ, ಅಸೋಸಿಯೇಟ್ ಆಗೈತೆ ಅಂತ. ವಾಟ್ ಇಸ್ ಬಯೋ ಇನ್ಫಾರ್ಮೆಟಿಕ್ಸ್? ಅಪ್ಲಿಕೇಶನ್ ಆಫ್ ದ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಟು ದ ಫೀಲ್ಡ್ ಆಫ್ ಬಯಾಲಜಿ ಆ್ಯಂಡ್ ಮೆಡಿಸಿನ್. ನಮ್ಮದು ಬಯಾಲಜಿ ಆ್ಯಂಡ್ ಮೆಡಿಸಿನ್ ನಮ್ಮದು ಒಂದು ಫೀಲ್ಡ್ ಆಗಿರುತ್ತೆ. ಅದನ್ನು ಏನು ಮಾಡ್ತೀವಿ, ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿದು ಅಪ್ಲಿಕೇಶನ್ಸನ್ನು ಯೂಸ್ ಮಾಡ್ತೀವಿ. ವಾಟ್ ಈಸ್ ಅಪ್ಲಿಕೇಶನ್? ಯೂಸಸ್.
ಕಂಪ್ಯೂಟರ್ ಇಂದು ಪ್ರೋಗ್ರಾಮ್ ಸಾಫ್ಟ್ವೇರನ್ನು ಯೂಸ್ ಮಾಡ್ತಿದ್ದೀವಿ. ಇನ್ಫಾರ್ಮೇಷನ್ ಟೆಕ್ನಾಲಜಿಯಿಂದ ಏನು ಮಾಡ್ತಿದ್ದೀವಿ ಹೇಳಿ, ಕ್ಲೋನಿಂಗ್ ಮಾಡೋದು, ಫ್ರ್ಯಾಗ್ಮೆಂಟ್ ಮಾಡೋದು, ಆಟೋಮೆಟೆಡ್ ಡಿ ಎನ್ ಎ ಸೀಕ್ವೆನ್ಸರ್ ಯೂಸ್ ಮಾಡೋದು, ಇದೆಲ್ಲ ಇನ್ಫಾರ್ಮೇಷನ್ ಟೆಕ್ನಾಲಜಿದು. ಓಕೆ, ಇವೆರಡೂ ಕೂಡ ಇದರಿಂದ ಈ ಕಂಪ್ಯೂಟರ್ ಸೈನ್ಸಿಂದ ಯೂಟಿಲೈಸ್ ಮಾಡ್ಕೋತಿದ್ದೀವಿ ಕೆಲವೊಂದು ಪಾರ್ಟನ್ನು, ಕೆಲವೊಂದು ಎಕ್ವಿಪ್ಮೆಂಟ್ಸನ್ನು ಇನ್ಫಾರ್ಮೇಷನ್ ಟೆಕ್ನಾಲಜಿಯಿಂದ ಯೂಸ್ ಮಾಡಿಕೊಂಡು ಇದೆರಡರಿಂದನೂ ಕೂಡ ಏನು ಮಾಡ್ತೀವಿ, ಒಂದು ಹೆಲ್ಪ್ ತೊಗೊಂಡು ಯೂಟಿಲೈಸ್ ಮಾಡಿಕೊಂಡು ಅದರಿಂದ ಬರುವಂಥ ಒಂದು ಅಡ್ವಾಂಟೇಜನ್ನ ನಾವು ಸೈನ್ಸ್ ಮತ್ತು ಬಯಾಲಜಿ ಆ್ಯಂಡ್ ಮೆಡಿಸಿನ್ ಈ ಒಂದು ಬ್ರ್ಯಾಂಚಿಗೆ ನಾವು ಅದರದ್ದು ಯೂಟಿಲೈಸೇಷನನ್ನು ಮಾಡ್ತಿದ್ದೀವಿ ಅಂತ. ಓಕೆನಾ, ನಿಮ್ಗೆ ಇಷ್ಟೆಲ್ಲ ಇಲ್ಲದ್ರೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟೇ ಕಂಪ್ಲೀಟ್ ಆಗೋದಿಲ್ಲ. ಓಕೆ, ನಾ ದಿಸ್ ಇಸ್ ದ ಡಯಾಗ್ರಾಮ್ ಟು ಶೋ ಯು. ಇಲ್ಲಿ ಇದು ಫುಲ್ ಏನು ಪ್ರೊಸೀಜರ್ ಓದಿದ್ವಿ ನಾವು, ಇಲ್ಲಿ ರೆಡ್ ಕಲರಲ್ಲಿ ಈ ಎಲ್ಲ ಪ್ರೊಸೀಜರ್ ಇಲ್ಲಿ ನಿಮಗೆ ತೋರಿಸ್ತಾ ಇದೆ ನೋಡಿ. ಫಸ್ಟ್ ಡಿ ಎನ್ ಎನ ಐಸೋಲೇಟ್ ಮಾಡ್ಕೋತೀರಾ, ಅದನ್ನು ಫ್ರ್ಯಾಗ್ಮೆಂಟ್ಸ್ ಆಗಿ ಕಟ್ ಮಾಡ್ಕೋತೀರಾ, ಕಟ್ ಮಾಡಿಕೊಂಡು ಆಮೇಲೆ ಏನು ಮಾಡ್ತೀರಾ, ಸೀಕ್ವೆನ್ಸಿಂಗ್ ಮಾಡ್ತೀರಾ. ಓಕೆ, ಕ್ಲೋನ್ ಪ್ರೊಡಕ್ಷನ್ ಮಾಡ್ಕೊಂಡು ಸೀಕ್ವೆನ್ಸಿಂಗ್, ಅದರಲ್ಲಿ ಇರೋವಂಥ ಬೇಸಸ್ಸು ಅದರಲ್ಲಿ ಯಾವ ಆರ್ಡ್ರಲ್ಲಿ ಐತೆ ಅಂತ ಅದನ್ನು ಕಂಡುಹಿಡಿತೀರಾ. ಆಮೇಲೆ ಆಟೋಮೇಟೆಡ್ ಡಿ ಎನ್ ಎ ಸೀಕ್ವೆನ್ಸರ್ ಯೂಸ್ ಮಾಡ್ತೀರಾ. ಇದರಲ್ಲಿ ಏನು ಹೇಳಿದೆ ನಾನು, ಡೈಸ್ ಇಲ್ಲಿ ನೋಡಿ, ಬೇರೆ ಬೇರೆ ಡೈ ಯೂಸ್ ಮಾಡ್ತಿದ್ದಾರೆ ಇಲ್ಲಿ. ಓಕೆ, ದಿಸ್ ಆ ಟೆಕ್ನಿಕಲ್ ಏನಾಗುತ್ತೆ, ಇಟ್ ಯೂಟಿಲೈಸಸ್ ಅ ಫ್ಲೂರಸೆಂಟ್ ಡೈಸ್, ಕಲರ್ ಕಲರ್ ಡೈಸ್ ಯೂಸ್ ಮಾಡಿಕೊಂಡು ಅದನ್ನು ಏನು ಮಾಡ್ತೀವಿ ಅಂತ ಹೇಳಿದರೆ ನ್ಯೂಕ್ಲಿಯೋಟೈಡ್ಸನ್ನು ಐಡೆಂಟಿಫೈ ಮಾಡುತ್ತೆ, ಸೀಕ್ವೆನ್ಸನ್ನು ಐಡೆಂಟಿಫೈ ಮಾಡ್ಕೊಂಡು ಹೋಗುತ್ತೆ. ಓಕೆ, ಎ ಎಲ್ ಐತೆ, ಟಿ ಎಲ್ ಐತೆ, ಜಿ ಎಲ್ ಐತೆ ಅಂತ ಐಡೆಂಟಿಫೈ ಮಾಡುತ್ತೆ. ಓಕೆನಾ, ಅದಾದಮೇಲೆ ಏನು ಮಾಡೋದು, ಕಂಪ್ಯೂಟರ್ ಪ್ರೋಗ್ರಾಮ್ ಯೂಸ್ ಮಾಡಿಕೊಂಡು ಆ ಡೇಟಾನ ಇಲ್ಲಿ ಅಲೈನ್ ಮಾಡ್ತೀರಾ. ಅರ್ಥ ಆಯ್ತಾ? ಸೊ ಇದು ಸೀಕ್ವೆನ್ಸರಿಂದ ಆಗಿರೋದು ನಿಮ್ಗೆ ಸಿಕ್ಕೈತೆ, ಬೇರೆ ಬೇರೆ ಕಲರ್ಸಲ್ಲಿ ನಿಮಗೆ ಬಂದೈತೆ. ಆ ಬೇಸಸ್ಸನ್ನು ಇಲ್ಲಿ ನೀವು ಸಿಸ್ಟಮಲ್ಲಿ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು, ಪ್ರೋಗ್ರಾಮ್ ಯೂಸ್ ಮಾಡಿಕೊಂಡು ಸೇವ್ ಮಾಡ್ತೀರಾ. ಓಕೆ, ಸೊ ಇದು ಈ ಎಲ್ಲ ಪ್ರೊಸೀಜರನ್ನು ಇದರಲ್ಲಿ ನೀವು ಈ ಒಂದು ಡಯಾಗ್ರಾಮಲ್ಲಿ ನೋಡ್ತೀರಾ. ಸೊ ಇದನ್ನು ಇನ್ನೊಂದು ಸಲ ನೀಟಾಗಿ ನೀವು ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ಓಕೆನಾ, ನಾವು ವಿಲ್ ಮೂವ್ ಆನ್ ಟು ಸೇಲಿಯಂಟ್ ಫ್ಯೂಚರ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಇದರದ್ದು ಸೇಲಿಯಂಟ್ ಫ್ಯೂಚರ್ಸ್ ಏನು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ದು ಅಂತ ಹೇಳಬೇಕಾದ್ರೆ, ಇಲ್ಲಿ ಫಸ್ಟು ತುಂಬ ಐತೆ, ಫುಲ್ ಎಲ್ಲ ಇಷ್ಟೆಲ್ಲ ನೀವು ಮಾಡಾಯಿತು, ಅದಾದಮೇಲೆ ನಿಮಗೆ ಏನು ಇನ್ಫಾರ್ಮೇಷನ್ ಸಿಕ್ಕೈತೆ ಅಂತ ಹೇಳಿದರೆ, ಫಸ್ಟು ಹ್ಯೂಮನ್ ಜೀನೋಮಲ್ಲಿ ಎಷ್ಟೊಂದು ನ್ಯೂಕ್ಲಿಯೋಟೈಡ್ ಬೇಸಸ್, ಎಷ್ಟೊಂದು ಬೇಸಸ್ ಇರುತ್ತೆ ಅಂತ ಹೇಳಬೇಕಾದ್ರೆ, 3164.7 million ನ್ಯೂಕ್ಲಿಯೋಟೈಡ್ ಬೇಸಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಮಿಲಿಯನ್ ಬೇಸಸ್, 1 million ಇಸ್ ಈಕ್ವಲ್ಸ್ ಟು 10 lakh, ಹೌದಾ? 1 million ಅಂದರೆ 10 lakh ಅಂತ ಅಂದ್ಕೊಳ್ಳಿ. ಓಕೆ, ಅಂದ್ಕೊಳ್ಳೋದಲ್ಲ, 10 lakh. ಸೊ ನಿಮ್ಮ ಒಂದು ಹ್ಯೂಮನಲ್ಲಿ ಇರುವಂಥ ಹ್ಯೂಮನ್ ಜೀನೋಮಲ್ಲಿ, ಒನ್ ಸೆಲ್ಲಲ್ಲಿ, ಓಕೆ, ವಿ ಆರ್ ಟಾಕಿಂಗ್ ಅಬೌಟ್ ಒನ್ ಸೆಲ್. ಓಕೆ, ಅದರಲ್ಲಿ 3164.7 million ನ್ಯೂಕ್ಲಿಯೋಟೈಡ್ ಬೇಸಸ್ ಇರುತ್ತೆ. ಓಕೆ, ಬೇಸಸ್ ಅಂದರೆ ATGC, ಹೌದಾ? ಆಮೇಲೆ ಟೋಟಲ್ ನಂಬರ್ ಆಫ್ ಜೀನ್ಸ್ ಹ್ಯೂಮನ್ಸಲ್ಲಿ ಎಷ್ಟಿರುತ್ತೆ, ಹ್ಯೂಮನ್ ಸೆಲ್ಲಲ್ಲಿ ಎಷ್ಟಿರುತ್ತೆ ಅಂತ ಹೇಳಬೇಕಾದ್ರೆ 30,000 ಇರುತ್ತೆ. ಆರ್ ಯು ಗೆಟ್ಟಿಂಗ್? 30,000 ಇರುತ್ತೆ ಫುಲ್ ಟೋಟಲ್ ನಂಬರ್ ಆಫ್ ಜೀನ್ಸ್ ಹ್ಯೂಮನ್ಸಲ್ಲಿ, 30,000 ಇರೋದು. ಆಮೇಲೆ ಆ್ಯಾವ್ರೇಜ್ ಜೀನ್ ಕನ್ಸಿಸ್ಟ್ ಆಫ್, ಓಕೆ, ಒಂದು ಜೀನಲ್ಲಿ 3,000 ಬೇಸಸ್ ಇರುತ್ತೆ. ಆಯಿತಾ? ನಂಬರ್ ಆಫ್ ಜೀನ್ಸು 30,000 ಇರೋದು, ಒಂದು ಜೀನಲ್ಲಿ ನಂಬರ್ ಆಫ್ ಬೇಸಸ್ 3,000 ಇರೋದು. ಓಕೆ, ಆಮೇಲೆ ಒಂದೊಂದು ಜೀನಿಂದು ಸೈಜು ಕೂಡ ವೇರಿ ಆಗುತ್ತೆ, ಒಂದು ದೊಡ್ಡದಾಗಿರುತ್ತೆ, ಒಂದು ಚಿಕ್ಕದಾಗಿರುತ್ತೆ. ಆಮೇಲೆ ಲಾರ್ಜೆಸ್ಟ್ ಆವರೇಜ್ ನೋನ್ ಹ್ಯೂಮನ್ ಜೀನ್, ಇಲ್ಲಿ ತನಕ ಡಿಸ್ಕವರ್ ಮಾಡಿರುವಂಥ ಜೀನ್ಸಲ್ಲಿ ತುಂಬ ದೊಡ್ಡದಾಗಿರುವಂಥ ಜೀನ್ ಯಾವುದು ಅಂತ ಹೇಳಬೇಕಾದ್ರೆ, ಡಿಸ್ಟ್ರೋಫಿನ್ ಅಂತ ಜೀನು, ಅದು ಎಕ್ಸ್ ಕ್ರೋಮೋಸೋಮಲ್ಲಿರುತ್ತೆ. ಓಕೆ, ಏನೋ ಎಕ್ಸ್ ಕ್ರೋಮೋಸೋಮ್ ಈಸ್ ಪ್ರೆಸೆಂಟ್ ಇನ್ ಬೋತ್ ಇನ್ ಮೇಲ್ಸ್ ಆಸ್ ವೆಲ್ ಆಸ್ ಫೀಮೇಲ್ಸ್, ಹೌದಾ? ಸೊ ಆ ಕ್ರೋಮೋಸೋಮಲ್ಲಿ ಈ ಒಂದು ಜೀನ್ ಇರುತ್ತೆ, ಅದನ್ನು ನಾವು ಡಿಸ್ಟ್ರೋಫಿನ್ ಅಂತ ಕರಿತೀವಿ. ಅದು ತುಂಬ ಲಾರ್ಜೆಸ್ಟ್ ಜೀನ್ ಆಗಿರುತ್ತೆ, ಅದರಲ್ಲಿ ನಮಗೆ 2.4 million ಬೇಸಸ್ ಐತೆ. ಓಕೆನಾ, ಎಷ್ಟು ಬೇಸಸ್ ಇರೋದು? 2.4 million. ಆ ಒಂದರಲ್ಲೇ, ಆ ಒಂದು ಜೀನಲ್ಲೇ ಇಷ್ಟೊಂದು ಬೇಸಸ್ ಇರೋದು. ಅರ್ಥ ಆಗ್ತಾ ಇದ್ದಾ? ಒಂದೇ ಕ್ರೋಮೋಸೋಮಲ್ಲಿ ಇಷ್ಟೆಲ್ಲ, ನಾವೆಲ್ಲ ಮಾತಾಡ್ತಿರೋದು ಬರೀ ಒಂದು ಕ್ರೋಮೋಸೋಮ್ ಬಗ್ಗೆ. ಓಕೆ, ಆಲ್ಮೋಸ್ಟ್ ದೆನ್ 99.9% ನ್ಯೂಕ್ಲಿಯೋಟೈಡ್ ಬೇಸಸ್ ಆರ್ ಸೇಮ್ ಇನ್ ಆಲ್ ಪೀಪಲ್. ಇವಾಗ 99.9% ಬೇಸಸ್ಸು ನನ್ನಲ್ಲಿ ಏನಿರುತ್ತೋ ಸೇಮ್ ಅದೇ ಎಲ್ಲ ಹ್ಯೂಮನ್ ಬೀಯಿಂಗ್ಸಲ್ಲೂ ಅದೇ ಇರುತ್ತೆ. ಓಕೆ, 99.9% ಬೇಸಸ್ ಸೇಮ್, ATGC ಏನು ಆರ್ಡ್ರ್ ಇರುತ್ತೆ ಅದು ಆಲ್ಮೋಸ್ಟ್ ಎಲ್ಲ ಹ್ಯೂಮನ್ ಬೀಯಿಂಗ್ಸಲ್ಲೂ ಸೇಮ್ ಇರುತ್ತೆ. ಓಕೆ, ಓನ್ಲಿ 0.1%, ಬರೀ 0.1% ಆಫ್ 3×10^6 ಬೇಸ್ ಪೇರ್ಸ್, 3 billion ಬೇಸ್ ಪೇರ್ಸಲ್ಲಿ ಬರೀ 0.1% ಬೇಸ್ ಪೇರ್ಸ್ ಮಾತ್ರ. ಇಟ್ ಇಸ್ ಶೋಯಿಂಗ್ ದ ಡಿಫ್ರೆನ್ಸ್ ದಟ್ ಮೇಕ್ಸ್ ಎವ್ರಿ ಇಂಡಿವಿಜುವಲ್ ಯೂನಿಕ್.
ಹೌದಾ? ಸೊ ಇವಾಗ ನಾನು ಯಾವ ಥರ ಕಾಣ್ತೀನಿ ಆ ಥರ ನೀವು ಕಾಣಿಸೋದಿಲ್ಲ, ನೀವು ಕಾಣಿಸೋ ಥರ ನಿಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಕಾಣಿಸೋದಿಲ್ಲ, ಹೌದಲ್ವಾ? ಎವ್ರಿಬಡಿ ಈಸ್ ಹ್ಯಾವಿಂಗ್ ಅ ಡಿಫ್ರೆಂಟ್ ಫೇಸ್, ಡಿಫ್ರೆಂಟ್ ಹೈಟ್, ಡಿಫ್ರೆಂಟ್ ಕಲರ್, ಡಿಫ್ರೆಂಟ್ ವೇಟ್, ಡಿಫ್ರೆಂಟ್ ಪರ್ಸ್ನಾಲಿಟಿ, ಹೇರ್ ಕಲರ್ ಬೇರೆ ಇರುತ್ತೆ, ಐ ಕಲರ್ ಬೇರೆ ಇರುತ್ತೆ, ಸ್ಕಿನ್ ಕಲರ್ ಬೇರೆ ಇರುತ್ತೆ. ಈ ಎಲ್ಲ ಡಿಫ್ರೆನ್ಸ್ ನಮಗೇನೈತೆ ಎಲ್ಲ ಹ್ಯೂಮನ್ ಬೀಂಗ್ಸಲ್ಲಿ, ಒಬ್ಬರಿಗೆ ಒಬ್ಬ ಸೇಮ್ ಫೇಸ್ ಯಾರಿಗೂ ಇರೋದಿಲ್ಲ. ಟ್ವಿನ್ಸ್ ಇದ್ದರೂ ಕೂಡ ದೆರ್ ಇಸ್ ಸಮ್ ಡಿಫ್ರೆನ್ಸ್, ರೈಟ್? ಓಕೆ, ಟ್ವಿನ್ಸ್ ಇದ್ದರೂ ಅವರಲ್ಲಿ ಯಾವುದೋ ಒಂದು ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಈ ಎಲ್ಲ ಡಿಫ್ರೆನ್ಸಸ್ಸು ನಮಗೆ ಯಾವುದರಿಂದ ಬರುತ್ತೆ ಅಂತ ಹೇಳಬೇಕಾದ್ರೆ, ಓನ್ಲಿ ಫ್ರಮ್ 0.1% ಆಫ್ ದ ನ್ಯೂಕ್ಲಿಯೋಟೈಡ್ ಬೇಸಸ್. 99.9% ನಮ್ಮ ಸೇಮೇ ಇರೋದು, ಹೌದಾ? ದೆನ್ ಫಂಕ್ಷನ್ಸ್ ಆಫ್ ಓವರ್ 50% ಆಫ್ ಡಿಸ್ಕವರ್ಡ್ ಜೀನ್ಸ್ ಆರ್ ಅನ್ನೋನ್. ಇಲ್ಲಿ ತನಕ ನಮಗೆ 30,000 ಜೀನ್ಸ್ ಐತೆ ಅಪ್ರಾಕ್ಸಿಮೇಟಾಗಿ ಅಂತ ಗೊತ್ತಾಗೈತೆ. ಅದರಲ್ಲಿ ಬರೀ 15,000 ಜೀನ್ಸ್ ಇಂದು ಫಂಕ್ಷನ್ ಮಾತ್ರ ನಮ್ಗೆ ಗೊತ್ತಾಗಿರೋದು. ಅದು ಯಾವ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡುತ್ತೆ, ಯಾವ ಟ್ರೇಟನ್ನ ಕಂಟ್ರೋಲ್ ಮಾಡುತ್ತೆ ಅನ್ನೋದು ನಮ್ಗೆ ಗೊತ್ತಾಗಿರೋದು. ಇನ್ನು ಮಿಕ್ಕಿದ 15,000 ಜೀನ್ಸ್ ಏನು ಕೆಲಸ ಮಾಡುತ್ತೆ, ಯಾವ ಒಂದು ಕ್ಯಾರೆಕ್ಟರನ್ನ ಕಂಟ್ರೋಲ್ ಮಾಡುತ್ತೆ ಅನ್ನೋದು ನಮಗೆ ಇಲ್ಲಿ ತನಕ ಗೊತ್ತಾಗಿಲ್ಲ, ಹೌದಾ? ದೆನ್ ನೆಕ್ಸ್ಟ್ ಫೀಚರ್ ಇಸ್ ಕ್ರೋಮೋಸೋಮ್ ನಂಬರ್ 1 ತುಂಬ ಜಾಸ್ತಿ ಜೀನ್ಸ್ ಐತೆ. ಅದು 2,968 ಜೀನ್ಸು ಒಂದೇ ಕ್ರೋಮೋಸೋಮಲ್ಲೈತೆ, ಕ್ರೋಮೋಸೋಮ್ ನಂಬರ್ 1, ಹೌದಾ? ಅದಾದಮೇಲೆ ಕ್ರೋಮೋಸೋಮ್ ವೈಯಲ್ಲಿ ತುಂಬ ಕಡಿಮೆ ಜೀನ್ಸ್ ಇರೋದು, 2,031 ಜೀನ್ಸ್ ಇರೋದು, ಆಯಿತಾ? ಸೊ ಇಲ್ಲಿ ಒಂದೇ ಸೆಲ್ಲಲ್ಲಿ ನಾವು ಮಾತಾಡ್ತಿರೋದು, ವಿ ಆರ್ ಟಾಕಿಂಗ್ ಅಬೌಟ್ ಓನ್ಲಿ 1 ಹಿಯರ್. ಕ್ರೋಮೋಸೋಮ್ ನಂಬರ್ 1 ತುಂಬ ಜಾಸ್ತಿ ಜೀನ್ಸ್ ಐತೆ. ನಮ್ಮಲ್ಲಿ 23 ಪೇರ್ಸ್ ಇರುತ್ತಲ್ಲಪ್ಪ, ಅದರಲ್ಲಿ 22 ಏನಾಗಿರುತ್ತೆ ನಮಗೆ ಆಟೋಸೋಮ್ಸ್ ಆಗಿರುತ್ತೆ, 1 ಆಲೋಸೋಮ್ ಆಗಿರುತ್ತೆ, ಸೆಕ್ಸ್ ಕ್ರೋಮೋಸೋಮ್ ಆಗಿರುತ್ತೆ. ಆ 22 ಕ್ರೋಮೋಸೋಮ್ ನಂಬರ್ 1, 2, 3, 4, 5, 6 ಅಂತ 22 ಕ್ರೋಮೋಸೋಮ್ ನಂಬರ್ 22 ತನಕ ಐತೆ ನಮಗೆ. ಅದರಲ್ಲಿ ಕ್ರೋಮೋಸೋಮ್ 1 ಇರುತ್ತಲ್ಲ, ಅದರಲ್ಲಿ ನಮಗೆ ತುಂಬ ಜಾಸ್ತಿ ಜೀನ್ಸ್ ಇರೋದು, 2,968 ಜೀನ್ಸು ಒಂದೇ ಕ್ರೋಮೋಸೋಮಲ್ಲಿರುತ್ತೆ. ಆಮೇಲೆ ವೈ ಕ್ರೋಮೋಸೋಮಲ್ಲಿ ತುಂಬ ಕಡಿಮೆ ಜೀನ್ಸ್ ಇರುತ್ತೆ, ಓನ್ಲಿ 231 ಜೀನ್ಸ್ ಇರುತ್ತೆ, ಆಯಿತಾ? ಸೊ ಹಿಯರ್ ಯು ಕ್ಯಾನ್ ಸಿ, ಸೊ ಹ್ಯೂಮನ್ಸಲ್ಲಿ ಎಷ್ಟು ಕ್ರೋಮೋಸೋಮ್ ಐತೆ. ಸೆಲ್ನಲ್ಲಿ ಬರೀ ಒಂದೇ ಸೆಲ್ಲಿಂದ ನೀವು ಡಿ ಎನ್ ಎ ತೊಗೊಂಡು ಅದನ್ನು ಎಲ್ಲ ಸ್ಟಡಿ ಮಾಡ್ತಿದ್ದೀರಾ, ಓಕೆ? ಇನ್ ದ ಕ್ರೋಮೋಸೋಮ್ಸ್ ಯುಲ್ ಸಿ ಎವ್ರಿಥಿಂಗ್. ದೆನ್ ಲೆಸ್ ದೆನ್ 2% ಆಫ್ ದ ಜೀನೋಮ್ ಕೋಡ್ಸ್ ಫಾರ್ ಪ್ರೋಟೀನ್. ಅದರಲ್ಲಿ ನಾವೆಷ್ಟು ಟೋಟಲ್ ಜೀನೋಮನ್ನ ಕಂಡಿಡ್ದಿದ್ದೀವಿ, ಡಿ ಎನ್ ಎ ಸಿನ ನೋಡಿದ್ದೀವಿ, ಅದರಲ್ಲಿ ಬರೀ 2% ಮಾತ್ರ ಕೋಡ್ ಮಾಡ್ತೈತೆ ಪ್ರೋಟೀನ್ ಸಿಂಥಸಿಸ್ಗೆ, ಓಕೆನಾ? ಅದರಲ್ಲಿ ಬರೀ 2% ಮಾತ್ರ ಟ್ರಾನ್ಸ್ಕ್ರೈಬ್ ಆಗಿ ಟ್ರಾನ್ಸ್ಲೇಟ್ ಆಗಿ ನಮಗೆ ಪ್ರೋಟೀನ್ ಕೊಡ್ತಿರೋದು, ಇನ್ನು ಮಿಕ್ಕಿದ್ದು 98% ಏನು ಕೆಲಸ ಮಾಡ್ತಿಲ್ಲ, ಓಕೆ? ದೆನ್ ವೆರಿ ಲಾರ್ಜ್ ಪೋರ್ಷನ್ ಆಫ್ ದ ಹ್ಯೂಮನ್ ಜಿನೋಮ್ ಈಸ್ ಮೇಡ್ ಆಫ್ ರಿಪೀಟೆಡ್ ಆರ್ ರಿಪೀಟೇಟಿವ್ ಸೀಕ್ವೆನ್ಸಸ್. ಸೊ ನಮ್ಮ ಹ್ಯೂಮನ್ಸಲ್ಲಿರುವಂಥ ಡಿ ಎನ್ ಎಯಲ್ಲಿ ಟೋಟಲ್ ಡಿ ಎನ್ ಎ ಅಥವಾ ಟೋಟಲ್ ಜೀನೋಮಲ್ಲಿ ತುಂಬ ಜಾಸ್ತಿ ರಿಪೀಟೇಟಿವ್ ಸೀಕ್ವೆನ್ಸಸ್ ಇರುತ್ತೆ. ಏನಂತ ಹೇಳಿದರೆ ಸ್ಟ್ರೆಚಸ್ ಆಫ್ ಡಿ ಎನ್ ಎ ದಟ್ ಹ್ಯಾಸ್ ರಿಪೀಟೆಡ್ ಮೆನಿ ಟೈಮ್ಸ್, ATGC ಅಂತ ರಿಪೀಟ್ ಆಗಿರುತ್ತೆ. ಇನ್ನು ಸ್ವಲ್ಪ ದೂರ ಹೋದಾದ್ಮೇಲೆ ಡಿ ಎನ್ ಎಯಲ್ಲಿ ಸೇಮ್ ಮತ್ತೆ ATGC ರಿಪೀಟ್ ಆಗುತ್ತೆ, ಮತ್ತೆ ATGC ರಿಪೀಟ್ ಆಗುತ್ತೆ. ಇದನ್ನು ನಾವು ರಿಪೀಟೇಟಿವ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ತುಂಬ ಜಾಸ್ತಿ ನಮ್ಮ ಡಿ ಎನ್ ಎಯಲ್ಲಿ ಅದೇ ಥರ ರಿಪೀಟೇಟಿವ್ ಸೀಕ್ವೆನ್ಸಸ್ ಐತೆ ಅಂತ ಹೇಳ್ತಿದ್ದಾರೆ, ಓಕೆ? ಸೊ ದೇ ಹ್ಯಾವ್ ನೋ ಡೈರೆಕ್ಟ್ ಕೋಡಿಂಗ್ ಫಂಕ್ಷನ್, ಅದು ಡೈರೆಕ್ಟಾಗಿ ಕೋಡ್ ಮಾಡೋದಿಲ್ಲ, ಓಕೆ? ದೇರ್ ಆರ್ ಮೆನಿ ದಿಸ್ ಒನ್ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ, ಟ್ರಾನ್ಸ್ಲೇಷನ್ ಆಗುತ್ತೆ, ಅಲ್ಲೆಲ್ಲಿ ಏನೇನೋ ಆಗಿ ಫೈನಲ್ ಆಗಿ ಅದು ಕೋಡ್ ಮಾಡುತ್ತೆ. ಆಮೇಲೆ ಈ ರಿಪೀಟೆಡ್ ಸೀಕ್ವೆನ್ಸಸ್ ಏನಾಗುತ್ತೆ, ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಸೊ ಕ್ರೋಮೋಸೋಮ್ ಸ್ಟ್ರಕ್ಚರನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಅರ್ಥ ಆಯ್ತಾ? ಸೀಕ್ವೆನ್ಸಸ್ ಸೇಮ್ ಇದ್ದಾಗ ಈಸಿ ಆಗುತ್ತಲ್ವಪ್ಪ, ಒಂದು ಡಿಫ್ರೆಂಟ್ ಇದ್ದರೆ ನಿಮ್ಮ ಬೇಸಸ್ ಯಾವ ಥರ ಅರೇಂಜ್ ಆಗೈತೆ ಅನ್ನೋದನ್ನು ತುಂಬ ಕಷ್ಟ ಆಗುತ್ತೆ ಕಂಡುಹಿಡಿಯೋದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಆಮೇಲೆ ಏನು ಇಲ್ಲಿ ಮತ್ತು ಅದ್ರ ಜೊತೆಗೆ ಡೈನಮಿಕ್ಸ್, ಕ್ರೋಮೋಸೋಮ್ ಸ್ಟ್ರಕ್ಚರ್ ಬೇರೆ ಬೇರೆ ಇರುತ್ತೆ, ಜೀನಿಂದು ಸ್ಟ್ರಕ್ಚರ್ ಬೇರೆ ಬೇರೆ ಇರುತ್ತೆ, ಶೇಪ್ ಬೇರೆ ಇರುತ್ತೆ, ಸೈಜ್ ಬೇರೆ ಇರುತ್ತೆ. ಇದು ಡೈನಮಿಕ್ಸನ್ನು ಸ್ಟಡಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಎವಲ್ಯೂಷನಲ್ಲಿ, ಓಕೆ, ಹ್ಯೂಮನ್ಸ್ ಯಾವ ಥರ ಇವಾಲ್ವ್ ಆಗಿದ್ದಾರೆ, ನಮ್ಮಲ್ಲಿ ಇರುವಂಥ ಕ್ಯಾರೆಕ್ಟರ್ಸ್ ಯಾವ ಥರ ಇವಾಲ್ವ್ ಆಗೈತೆ, ಎವಲ್ಯೂಷನ್ ಯಾವ ಥರ ಅಂತ, ಮತ್ತು ನಾವೆಲ್ಲಿಂದ ಮಂಕೀಸಿಂದ ಬಂದಿದ್ದೀವಿ, ಚಿಂಪ್ಯಾನ್ಸೀಸಿಂದ ಬಂದಿದ್ದೀವಿ ಅಂತ ಹೇಳ್ತೀವಲ್ವ, ಅವರಲ್ಲಿ ನಮ್ಮಲ್ಲಿ ಇರುವಂಥ ಜೀನೋಮನ್ನು ಏನು ಮಾಡ್ತಾರೆ, ಸಿಮಿಲಾರಿಟೀಸ್ ಎಷ್ಟೈತೆ ಮತ್ತು ಡಿಫ್ರೆನ್ಸಸ್ ಎಷ್ಟೈತೆ ಅಂತ ನೋಡ್ತಾರೆ. ಇದರಲ್ಲೆಲ್ಲ ಇದು ಹೆಲ್ಪ್ ಮಾಡುತ್ತೆ, ಏನು ಇಟ್ ರಿಪೀಟೆಡ್ ಸೀಕ್ವೆನ್ಸಸ್ ಹೆಲ್ಪ್ ಮಾಡುತ್ತೆ, ಆಯಿತಾ? ಅದಾದಮೇಲೆ ನೆಕ್ಸ್ಟು ಸೈಂಟಿಸ್ಟ್ ಹ್ಯಾವ್ ಐಡೆಂಟಿಫೈಡ್ ಅಬೌಟ್ 1.4 ಲೊಕೇಶನ್ಸ್, ಓಕೆ, ವೇರ್ ಸಿಂಗಲ್ ಬೇಸ್ ಡಿ ಎನ್ ಎ ಡಿಫ್ರೆನ್ಸ್ ಅಕ್ಕರ್ಸ್. ಆಮೇಲೆ ಡಿ ಎನ್ ಎಯಲ್ಲಿ ಇವರು ಸೈಂಟಿಸ್ಟ್ ಏನು ಡಿಸ್ಕವರ್ ಮಾಡಿದ್ದಾರೆ ಅಂದರೆ 1.4 ಲೊಕೇಶನ್ಸಲ್ಲಿ 1.4 ಜಾಗ, ಓಕೆ, ಲೊಕೇಶನ್ ಇಸ್ ನಥಿಂಗ್ ಬಟ್ ಅ ಪ್ಲೇಸ್,
ಅಷ್ಟೊಂದು ಪ್ಲೇಸಸ್ಸಲ್ಲಿ ನಿಮ್ಮ ಹೋಲ್ ಡಿ ಎನ್ ಎಲ್ಲಿ ಅಷ್ಟು ಜಾಗದಲ್ಲಿ ಅಷ್ಟೊಂದು ಪ್ಲೇಸಸ್ಸಲ್ಲಿ ನೀವೇನು ನೋಡ್ತೀರಾ ಅಂತ ಹೇಳಿದ್ರೆ ಸಿಂಗಲ್ ಬೇಸ್ ಡಿಫ್ರೆನ್ಸಸ್ಸನ್ನು ನೋಡ್ತೀರಾ. ವಾಟ್ ಇಸ್ ದ ಸಿಂಗಲ್ ಬೇಸ್ ಡಿಫ್ರೆನ್ಸ್? ದೇ ಆರ್ ಕಾಲ್ಡ್ ಆಸ್ ಎಸ್ ಎನ್ ಪಿಸ್, ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್ ಅಂತ ಹೇಳ್ತೀವಿ. ಓಕೆ, ಇದೇನಂದರೆ ನೋಡಿ ಇಲ್ಲಿ, ಸೊ ದಿಸ್ ಇಸ್ ಒನ್ ಹ್ಯೂಮನ್ ಬೀಯಿಂಗ್, ದಿಸ್ ಇಸ್ ಒನ್ ಆ್ಯಂಡ್ ದಿಸ್ ಇಸ್ ಒನ್. ಇಲ್ಲಿ ಮೂರು ಹ್ಯೂಮನ್ ಬೀಯಿಂಗ್ಸನ್ನ ಕನ್ಸಿಡರ್ ಮಾಡ್ತಿದ್ದೀವಿ. ಸೊ ಇವರಲ್ಲಿ ಏನೇನು ಡಿ ಎನ್ ಎ ಸೀಕ್ವೆನ್ಸ್ ಐತೆ, ಮತ್ತು ನಾವು ದಿಸ್ ಪರ್ಸನಲ್ಲಿ ಈ ಪರ್ಸನಲ್ಲಿ ಏನೇನೈತೆ ಅಂತ ನೋಡ್ತೀವಿ. ನೋಡಾದಮೇಲೆ ನಾವೇನು ನೋಡ್ತೀವಿ ಅಂತ ಹೇಳಬೇಕಾದ್ರೆ, ಒಂದೇ ಒಂದು ಬೇಸ್ ಚೇಂಜ್ ಆಗಿರುತ್ತೆ ಇಲ್ಲಿ. ಸಿಂಗಲ್ ಬೇಸ್ ಇಸ್ ಡಿಫ್ರೆಂಟ್. ಓಕೆ, ಜಿ ಸಿ ಎ ಇಸ್ ಸೇಮ್, ಜಿ ಸಿ ಎ ಇಸ್ ಸೇಮ್ ಆ್ಯಂಡ್ ಜಿ ಸಿ ಎ ಇಸ್ ಸೇಮ್. ಓಕೆ, ಇದು ಆ್ಯಕ್ಚುಲಿ ನಮ್ಮ ಪಾಪ್ಯುಲೇಷನ್ನ, ದಿಸ್ ಮೇಕ್ಸ್ ದ ಪಾಪ್ಯುಲೇಷನ್. ಆರ್ ಯು ಗೆಟ್ಟಿಂಗ್? ಅದಾದಮೇಲೆ ಇಲ್ಲಿ ನೋಡಿ, ಸಿ ಜಿ ಟಿ ಟಿ ಎ ಜಿ ಎ, ಸಿ ಜಿ ಟಿ ಟಿ ಎ ಜಿ ಎ, ಸಿ ಜಿ ಟಿ ಟಿ ಎ ಜಿ ಎ, ಎಲ್ಲ ಸೇಮ್ ಐತೆ. ಇಲ್ಲಿ ಇದು ಒಂದು ಮಾತ್ರ ಸಿಂಗಲ್ ಬೇಸ್ ಮಾತ್ರ ಡಿಫರ್ ಐತೆ. ಇಲ್ಲಿ ಎ ಇರೋದು, ಇಲ್ಲಿ ಜಿ ಐತೆ, ಇಲ್ಲಿ ಜಿ ಆಗಿರೋದು, ಇಲ್ಲಿ ಟಿ ಆಗೈತೆ. ಓಕೆನಾ, 1.4 ಮಿಲಿಯನ್ ಲೊಕೇಶನ್ಸಲ್ಲಿ ಈ ಥರ ನಮಗೆ ಸಿಗತ್ತೆ. ಓಕೆ, ಸೊ ದಿಸ್ ಮೇಕ್ಸ್ ದ ಡಿಫ್ರೆನ್ಸ್. ಪಾಪ್ಯುಲೇಷನಲ್ಲಿ ಡಿಫ್ರೆನ್ಸ್ ಏನೈತೆ, ಅದು ಈ ಒಂದು ಎಸ್ ಎನ್ ಪಿಸಿಂದ ಆಗೈತೆ, ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್ ಆರ್ ಸ್ನಿಪ್ಸಿಂದ ಅಂತ ಹೇಳ್ತೀವಿ. ಹಂಗಂದ್ರೆ ಏನು, ಎಲ್ಲ ಸೇಮ್ ಇರುತ್ತೆ, ಬರೀ ಒಂದೊಂದು ಬೇಸ್ ಮಾತ್ರ ನಿಮಗೆ ಡಿಫರ್ ಆಗುತ್ತೆ, ಅದನ್ನು ನಾವು ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿಗೆ ನಮಗೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಮುಗಿಯುತ್ತೆ. ಸೊ ಐ ವಿಲ್ ಜಸ್ಟ್ ರೀಕ್ಯಾಪ್ ಇಟ್ ಒನ್ ಸೆಕೆಂಡ್, ಇನ್ನೊಂದ್ಸರಿ ಬೇಗ ಬೇಗ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ನಾವು ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಅಂದರೆ ಏನು ಅಂತ ಅದ್ರ ಬಗ್ಗೆ ಇಂಟ್ರೊಡಕ್ಷನನ್ನು ಓದಿದ್ದೀವಿ. ಅದರದ್ದು ಗೋಲ್ಸ್ ಏನೇನು, ಮೆಥಡಾಲಜೀಸ್ ಏನೇನು, ಮೇಜರ್ ಅಪ್ರೋಚಸ್ ಮತ್ತು ಪ್ರೊಸೀಜರ್ ಯಾವ ಥರ ಐತೆ ಈ ಅಪ್ರೋಚಸ್ಸನ್ನು ರೀಚ್ ಆಗೋದಕ್ಕೆ, ಸೇಲೆಂಟ್ ಫ್ಯೂಚರ್ಸ್ ಏನಂತ ನೋಡಿದ್ದೀವಿ. ಓಕೆ, ಐ ಸೆಡ್ ಯು 1990 ಇದನ್ನು ಸ್ಟಾರ್ಟ್ ಮಾಡ್ತಾರೆ, 2003 ಇದನ್ನು ಎಂಡ್ ಮಾಡ್ತಾರೆ, 13 ವರ್ಷ ಈ ಒಂದು ಪ್ರಾಜೆಕ್ಟನ್ನು ಮಾಡ್ತಾರೆ. ಓಕೆ, ಇಟ್ ಈಸ್ ಡನ್ ಮೇಜರ್ ಆಗಿ ಯು ಎಸ್ ಅಲ್ಲಿ ಇರುವಂಥ ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿ ಆ್ಯಂಡ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್, ಇವರು ತುಂಬ ಜಾಸ್ತಿ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡು ತುಂಬ ರಿಸರ್ಚ್ ಮಾಡ್ತಾರೆ. ಇವ್ರ ಜೊತೆ ಇನ್ನು ಬೇರೆ ಕಂಟ್ರೀಸು, ಯು ಕೆ, ಜಪಾನ್, ಚೈನಾ, ಫ್ರಾನ್ಸ್, ಜರ್ಮನಿ, ಇವರು ಕೂಡ ಇದರಲ್ಲಿ ಹೆಲ್ಪ್ ಮಾಡ್ತಾರೆ. ಫೈನಲ್ ಆಗಿ ಏನಾಗುತ್ತೆ ಅಂದರೆ, 3×10⁻⁹ ಬೇಸ್ ಪೇರ್ಸ್ ಇರೋ ಐತೆ ಹ್ಯೂಮನ್ಸಲ್ಲಿ ಅಂತ. ಇಟ್ ಈಸ್ ಅ ಫಸ್ಟ್ ಮೇಗಾ ಪ್ರಾಜೆಕ್ಟ್ ಆಫ್ ಹ್ಯೂಮನ್ಸ್. ಓಕೆ, ಆಮೇಲೆ ಗೋಲ್ಸ್ ಏನೇನು, ಐಡೆಂಟಿಫೈ ಮಾಡೋದು ಜೀನ್ಸ್ ಎಷ್ಟೈತೆ ಅಂತ, ಆಮೇಲೆ ಅದನ್ನು ಡಿಟರ್ಮೈನ್ ಮಾಡಿ ಸೀಕ್ವೆನ್ಸಿಂಗ್ ಮಾಡೋದು, ಮಾಡಾದಮೇಲೆ ಆ ಡೇಟಾನ ಸ್ಟೋರ್ ಮಾಡೋದು, ಮತ್ತು ಆ ಡೇಟಾ ಅನಾಲಿಸಿಸ್ ಮಾಡೋದಕ್ಕೆ ಕೆಲವು ನ್ಯೂ ಟೆಕ್ನಿಕ್ಸನ್ನು ಕಂಡುಹಿಡಿಯೋದು, ಆಮೇಲೆ ಇದು ಬೇರೆ ಒಂದು ಬ್ರಾಂಚಿಂದ ಹೆಲ್ಪ್ ತೊಗೊಳೋದಾದರೆ ಅಥವಾ ನಾವು ಹೆಲ್ಪ್ ಕೊಡೋದಾದರೆ ಯಾವ ಥರ ಟ್ರಾನ್ಸ್ಫರ್ ಮಾಡ್ತೀರಾ ಅಂತ ಅದನ್ನು ನೋಡ್ಕೊಳ್ಳೋದು ಟೆಕ್ನಾಲಜೀಸನ್ನ. ಅದಾದಮೇಲೆ ಎಥಿಕಲ್, ಲೀಗಲ್ ಮತ್ತು ಸೋಷಿಯಲ್ ಇಶ್ಯೂಸನ್ನು ನಾವು ಯಾವ ಥರ ಇದು ಮಾಡ್ತೀವಿ ಅನ್ನಂತ ಅದನ್ನು ನೋಡೋದು. ಆಮೇಲೆ ದಿಸ್ ಇಸ್ ದ ರೆಪ್ರೆಸೆಂಟೇಟಿವ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್. ಹ್ಯೂಮನಿಂದ ಸೆಲ್ ತೊಗೋತೀರಾ, ಸೆಲ್ಲಿಂದ ಕ್ರೋಮೋಸೋಮ್ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, ಕ್ರೋಮೋಸೋಮಿಂದ ಡಿ ಎನ್ ಎ ತೊಗೋತೀರಾ, ಅದರಲ್ಲಿ ಜೀನ್ಸ್ನ ಸ್ಟಡಿ ಮಾಡ್ತೀರಾ, ಬೇಸಸ್ನ ಸೀಕ್ವೆನ್ಸಿಂಗ್ ಮಾಡಿ ಫೈನಲಿ ನೀವು ಒಂದು ಪ್ರೋಗ್ರಾಮ್ ಅಥವಾ ಸಾಫ್ಟ್ವೇರ್ ಯೂಸ್ ಮಾಡಿ ಕಂಪ್ಯೂಟರಲ್ಲಿ ಸ್ಟೋರ್ ಮಾಡ್ತೀರಾ. ಓಕೆ, ಇದೆಲ್ಲ ಯಾತಕ್ಕಪ್ಪ ಹೆಲ್ಪ್ ಆಗುತ್ತೆ, ಇದೆಲ್ಲ ಯಾತಕ್ಕೆ ಮಾಡಬೇಕು ಅಂತ ಹೇಳಬೇಕಾದ್ರೆ, ಟು ನೋ ಅಬೌಟ್ ದ ಡಿಸೀಸಸ್. ಓಕೆ, ಬೇರೆ ಬೇರೆ ಮ್ಯೂಟೇಷನ್ಸ್ ಆಗುತ್ತಲ್ಲಪ್ಪ, ಜೆನೆಟಿಕ್ ಮ್ಯೂಟೇಷನ್, ಫ್ರೇಮ್ ಶಿಫ್ಟ್ ಮ್ಯೂಟೇಷನ್, ಕ್ರೋಮೋಸೋಮಲ್ ಮ್ಯೂಟೇಷನ್ಸ್, ಇದೆಲ್ಲ ಆಗುತ್ತಲ್ಲ, ಇದನ್ನು ಕಂಡುಹಿಡಿಯೋದಕ್ಕೋಸ್ಕರ, ಮತ್ತು ಯಾಕೈತು, ಯಾವ ಥರ ಆಯಿತು, ಯಾವ ರೀಸನಿಂದ ಆಯಿತು, ಮತ್ತು ಅದನ್ನು ಯಾವ ಥರ ನಾವು ಕರೆಕ್ಟ್ ಮಾಡ್ಬೋದು, ಅದನ್ನು ಏನು ಮೆಡಿಸಿನ್ ಕೊಡ್ಬೋದು, ಟ್ರೀಟ್ಮೆಂಟ್ ಮಾಡ್ಬೋದು ಅನ್ನೋದು ಎಲ್ಲ ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟನ್ನು. ಆಮೇಲೆ ಮೆಥಡಾಲಜೀಸ್ ಏನೇನು, ಓಕೆ, ಈಗೆಲ್ಲ ಗೋಲ್ಸ್ ಅಚೀವ್ ಮಾಡಬೇಕಾದ್ರೆ ಯಾವ ಮೆಥಡ್ಸ್ ಯೂಸ್ ಮಾಡ್ತೀರಾ, ಮತ್ತು ಮೇಜರ್ ಅಪ್ರೋಚಸ್ ಏನಂತ ಹೇಳಿದ್ರೆ, ಒನ್ ಇಸ್ ಎಕ್ಸ್ಪ್ರೆಸ್ ಸೀಕ್ವೆನ್ಸ್ ಟ್ಯಾಕ್ಸ್. ಓಕೆ, ಯಾವ ಜೀನು mRNA ಆಗಿ ಎಕ್ಸ್ಪ್ರೆಸ್ ಆಗುತ್ತೆ ಅದನ್ನೆಲ್ಲ ಐಡೆಂಟಿಫೈ ಮಾಡೋದು, ಆಮೇಲೆ ಸೀಕ್ವೆನ್ಸ್ ಮಾಡೋದು, ನಾನ್ ಕೋಡಿಂಗ್ ಮತ್ತು ಕೋಡಿಂಗ್ ಸೀಕ್ವೆನ್ಸಸ್ ಎಲ್ಲನೂ ಕೂಡ ಸೀಕ್ವೆನ್ಸಿಂಗ್ ಮಾಡಿ, ಮತ್ತು ಡಿಫ್ರೆಂಟ್ ರೀಜನ್ಸಲ್ಲಿ ಅಸೈನ್ಮೆಂಟ್ ಮಾಡ್ತಿ ಅಸೈನ್ ಮಾಡಿ ಅದರದ್ದು ಫಂಕ್ಷನನ್ನು ನೋಡ್ತಾ ಬರೋದು, ಅದನ್ನು ಸೀಕ್ವೆನ್ಸ್ ಆನೋಟೇಷನ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ದ ಡಯಾಗ್ರಾಮ್ ಟು ಶೋ ದಟ್. ಸೊ ಪ್ರೊಸೀಜರ್, ಐಸೋಲೇಟ್ ಮಾಡ್ತೀರಾ, ಆಮೇಲೆ ರ್ಯಾಂಡಮ್ ಫ್ರ್ಯಾಗ್ಮೆಂಟ್ಸ್ ಆಗಿ ಅದನ್ನು ಕಟ್ ಮಾಡ್ತೀರಾ, ಆಮೇಲೆ ಕ್ಲೋನ್ ಮಾಡ್ತೀರಾ, ಹೋಸ್ಟನ್ನು ಯೂಸ್ ಮಾಡಿಕೊಂಡು BSC ಆ್ಯಂಡ್ YSC ಅನ್ನೋ ಹೋಸ್ಟನ್ನು ಆಂಪ್ಲಿಫೈ ಮಾಡೋದಕ್ಕೋಸ್ಕರ ನಂಬರ್ ಜಾಸ್ತಿ ಮಾಡ್ತೀರಾ, ಒಂದು ಫ್ರ್ಯಾಗ್ಮೆಂಟ್ ಹಾಕಿ ಅದರದೇ ಥರ ನಿಮಗೆ 1000 ಕಾಪೀಸ್ ಬರೋ ಥರ ಮಾಡ್ತೀರಾ. ಆಮೇಲೆ ದ ಫ್ರ್ಯಾಗ್ಮೆಂಟ್ಸ್ ಆರ್ ಸೀಕ್ವೆನ್ಸ್ಡ್ ಯೂಸಿಂಗ್ ದ ಆಟೋಮೇಟೆಡ್ DNA ಸೀಕ್ವೆನ್ಸರ್ಸ್, ಒಂದು ಮಿಷಿನ್ ಮೆಥಡ್ನ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಫ್ಲೂರೆಸೆಂಟ್ ಬೇರೆ ಬೇರೆ ಕಲರ್ಸನ್ನು ಯೂಸ್ ಮಾಡಿಕೊಂಡು ಏನು ಮಾಡೋದು, ಐಡೆಂಟಿಫೈಯಿಂಗ್ ದ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸನ್ನು ಅದನ್ನು ಮಾಡ್ತೀವಿ. ಓಕೆ, ವಿಲ್ಲಿ
ಫ್ರೆಡ್ರಿಕ್ ಸ್ಯಾಂಗರ್ ಅನ್ನೋ ಮೆಥಡ್ನ ಯೂಸ್ ಮಾಡ್ತೀವಿ. ಆಮೇಲೆ ಏನು ಮಾಡ್ತೀರಾ, ಅರೇಂಜ್ ಮಾಡ್ತೀರಾ ಬೇಸ್ಡ್ ಆನ್ ಓವರ್ಲ್ಯಾಪಿಂಗ್ ರೀಜನ್ಸ್. ಸೇಮ್ ರೀಜನ್ಸ್ ಎಲ್ಲೆಲ್ಲೈತೆ ಅಲ್ಲಿ ಅರೇಂಜ್ ಮಾಡ್ತಾ ಹೋಗ್ತೀರಾ. ಎ ಟಿ ಜಿ ಸಿ ಒಂದು ಮೇಲ್ಗಡೆ ಇರೋ ಫ್ರಾಗ್ಮೆಂಟಲ್ಲಿ ಇರುತ್ತೆ, ಕೆಳಗಡೆ ಇರೋ ಡಿ ಎನ್ ಎ ಪೀಸಲ್ಲೂ ಕೂಡ ಎ ಟಿ ಜಿ ಸಿ ಇರುತ್ತೆ. ಎಲ್ಲೆಲ್ಲಿ ಸೇಮ್ ಇರುತ್ತೆ ಅಲ್ಲಿ ಅರೇಂಜ್ ಮಾಡ್ಕೊಂಡು ಹೋಗ್ತೀರಾ. ಆಮೇಲೆ ಏನು ಮಾಡೋದು, ಅದನ್ನು ಅಲೈನ್ ಮಾಡ್ತೀರಾ, ಕಂಪ್ಯೂಟರ್ ಪ್ರೋಗ್ರಾಮನ್ನು ಯೂಸ್ ಮಾಡಿಕೊಂಡು ಅದನ್ನು ಅಲೈನ್ ಮಾಡೋದು. ಆಮೇಲೆ ಇಲ್ಲಿ ಬಯೋ ಇನ್ಫಾರ್ಮೆಟಿಕ್ಸು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ದಿಸ್ ಇಸ್ ದ ಪಿಕ್ಚರ್ ಟು ಶೋ ಹೌ ದ ಜೀನೋಮ್ ಇಸ್ ಗೆಟಿಂಗ್ ಸೀಕ್ವೆನ್ಸ್. ಆಮೇಲೆ ಸೇಲೆಂಟ್ ಫ್ಯೂಚರ್ಸ್ ಯಾವುದ್ಯಾವುದು ಅಂತ ಹೇಳ್ತೀವಿ. ಇಲ್ಲಿ 3164.7 ನ್ಯೂಕ್ಲಿಯೋಟೈಡ್ ಬೇಸಿಸ್ ಆಸಿಡ್ ಟೋಟಲ್ ಆಗಿ ಅಂತ ಹೇಳ್ತೀರಾ. ಆಮೇಲೆ ಒಂದು ಕ್ರೋಮೋಸೋಮಲ್ಲಿ ಇರುವಂಥ ಒಂದು ಸೆಲ್ಲಲ್ಲಿ ನಿಮಗೆ 30,000 ಜೀನ್ಸ್ ಇರುತ್ತೆ, ಮತ್ತು ಒಂದು ಜೀನಲ್ಲಿ 3,000 ಬೇಸಸ್ ಇರುತ್ತೆ ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ ಬೇಸ್ ಇರುವಂಥದ್ದು 2.4 million ಬೇಸಸ್ಸು, ಅದು ಡಿಸ್ಟ್ರೋಫಿನ್ ಅನ್ನೋವಂಥ ಜೀನಲ್ಲಿ. ನೇಮ್ ಆಫ್ ದ ಜೀನ್ ಇಸ್ ಡಿಸ್ಟ್ರೋಫಿನ್. ಇದೆಲ್ಲ ಐತೆ ಎಕ್ಸ್ ಕ್ರೋಮೋಸೋಮ್ ಮೇಲೆ ಇರುವಂಥ ಜೀನ್ ಇದು. ಆಮೇಲೆ 99.9% ನ್ಯೂಕ್ಲಿಯೋಟೈಡ್ಸು ಎಲ್ಲ ಹ್ಯೂಮನ್ಸಲ್ಲೂ ಸೇಮ್ ಇರುತ್ತೆ, ಬರೀ 0.1% ಮಾತ್ರ ಚೇಂಜ್ ಇರುತ್ತೆ. ಓಕೆನಾ, ಅದರಿಂದ ನಮಗೆ ಬೇರೆ ಬೇರೆ ಥರ ಫೇಸಸ್ ಎಲ್ಲ ಸಿಗುತ್ತೆ. ಆಮೇಲೆ 50% ಆಫ್ ದ ಜೀನ್ಸ್ ಇಂದು ಫಂಕ್ಷನ್ ಇಲ್ಲಿ ತನಕ ನಮ್ಗೆ ಗೊತ್ತಾಗಿಲ್ಲ, ಬರೀ 50% ಮಾತ್ರ ಗೊತ್ತಾಗೈತೆ. ಆಮೇಲೆ ಕ್ರೋಮೋಸೋಮ್ 1 ತುಂಬ ಜಾಸ್ತಿ ಜೀನ್ಸ್ ಇರೋದು, 2,968 ಜೀನ್ಸ್ ಇರೋದು. ಓಕೆ, ಇದು ಸೈಜ್ ಹೇಳ್ತಿದ್ದೀನಿ ಲಾರ್ಜೆಸ್ಟು. ಇದು ನಂಬರ್ ಆಫ್ ಜೀನ್ಸ್ ತುಂಬ ಜಾಸ್ತಿ ಇರೋವಂಥದ್ದು ಕ್ರೋಮೋಸೋಮ್ ನಂಬರ್ 1, 2,968. ಕಡಿಮೆ ಇರೋದು ವೈ ಕ್ರೋಮೋಸೋಮಲ್ಲಿ. ಓಕೆ, ಅದಾದ ಮೇಲೆ 2% ಆಫ್ ದ ಜೀನ್ ಮಾತ್ರ ನಿಮಗೆ ಎಮ್ ಆರ್ ಎನ್ ಎ ಪ್ರೋಟೀನ್ ಕೊಡುತ್ತೆ, ಕೋಡ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ರಿಪೀಟೆಡ್ ಸೀಕ್ವೆನ್ಸಸ್ ಇರುತ್ತೆ, ಅದು ತುಂಬ ಜಾಸ್ತಿ ಇರುತ್ತೆ ಡಿ ಎನ್ ಎಲ್ಲಿ ಅಂತ ಹೇಳ್ತಾರೆ. ಆಮೇಲೆ 1.4 million ಲೊಕೇಶನ್ಸಲ್ಲಿ ನಿಮಗೆ ಎಸ್ ಎನ್ ಪಿ ಸಿಗುತ್ತೆ, ಅಂದರೆ ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್ ಸಿಗುತ್ತೆ, ಅಂದರೆ ಒಂದೇ ಬೇಸಲ್ಲಿ ಡಿಫರ್ ಆಗಿರುವಂಥ ಸೀಕ್ವೆನ್ಸಸ್ ಸಿಗುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಿತ್ ದಿಸ್ ಐಲ್ ಸ್ಟಾಪ್ ಟುಡೇಸ್ ಕ್ಲಾಸ್. ಸೊ ಥ್ಯಾಂಕ್ ಯು ಎವ್ರಿವನ್.